ಕಳೆದ ವಾರ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿದ್ದು ಉಡುಪಿಯ ಒಂದು ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರು ಮತ್ತೊಬ್ಬ ವಿದ್ಯಾರ್ಥಿನಿಯ ವಿಡಿಯೋ ಶೂಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕಾಲೇಜಿನಲ್ಲಾಗಿದ್ದರಷ್ಟು ಸುದ್ದಿ ಆಗ್ತಿರಲಿಲ್ಲ ಕಾಲೇಜಿನ ಶೌಚಾಲಯದಲ್ಲಿ ನಡೆದಂಥ ಘಟನೆ ಬಿ ಜೆ ಪಿಯವರು ಯವರು ಮತ್ತು ಹಿಂದೂಪರ ಸಂಘಟನೆಗಳವರು ಅದನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟದ ರೂಪದಲ್ಲಿ ಕೈಗೆತ್ಕೊಂಡಿದ್ದಾರೆ ಹಿಂದೂಪರ ಸಂಘಟನೆಗಳು ಯಾಕೆ ಅಂದರೆ ವಿಡಿಯೋ ಶೂಟ್ ಮಾಡುವ ಪ್ರಯತ್ನ ಪಟ್ಟಂಥವರು ಮುಸ್ಲಿಂ ವಿದ್ಯಾರ್ಥಿನಿಯರು ಅನ್ನುವ ಕಾರಣ ಬಿ ಜೆ ಪಿಯ ಕಡೆಯಿಂದ ಕೂಡ ಪ್ರತಿಭಟನೆ ಪ್ರತಿಭಟನೆಯಿಂದ ಹಿಡಿದು ರಾಜ್ಯಪಾಲರಿಗೆ ಮನವಿ ಕೊಡೋ ತನಕ ಈ ಹೋರಾಟದ ಮುಂಚೂಣಿಯಲ್ಲಿ ಕಂಡು ಬರ್ತಾ ಇರುವ ಕೆಲವರ ಪೈಕಿ ಒಬ್ಬರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಮಾಜಿ ಸಚಿವರು ವಿಧಾನ ಪರಿಷತ್ ಸದಸ್ಯರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಪೂಜಾರಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಅವರನ್ನ ಪ್ರಶ್ನೆ ಮಾಡೋದಕ್ಕೆ ಬಿಜೆಪಿ ಮತ್ತು ಕಾಂಗ್ರೆಸ್ನಿಂದ ಅನೇಕರಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಟಹಿರಿ ನ್ಯೂಸ್ ಅತಿ ಹೆಚ್ಚು ಸುದ್ದಿಯಾಗಿರೋದು ಆ ಉಡುಪಿ ವಿಡಿಯೋ ಚಿತ್ರೀಕರಣ ಪ್ರಯತ್ನದ ಪ್ರಕರಣ ಅದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಶುರು ಮಾಡ್ತಾ ಇದ್ದೀವಿ ನಿಜವಾಗ್ಲೂ ಅದು ಅಷ್ಟು ದೊಡ್ಡ ಕೇಸ ಸರ್ ಕರಾವಳಿ ಭಾಗದ ಎಲ್ಲ ಬಿ ಜೆ ಪಿ ಮುಖಂಡರುಗಳು ಬೀದಿಗಿಳಿದು ಸಾವಿರಾರು ಜನರನ್ನು ಸೇರಿಸಿ ಹೋರಾಡುವಷ್ಟು ದೊಡ್ಡ ಪ್ರಕರಣವ ಅಥವಾ ಅದರಲ್ಲಿ ಮೂರು ಜನ ಮುಸ್ಲಿಂ ಹುಡುಗಿಯರಿದ್ದಾರೆ ಅನ್ನೋ ಕಾರಣಕ್ಕೆ ನೀವು ಹೋರಾಟ ಕೈಗೆತ್ಕೊಂಡ್ರ ಅದು ಯಾವುದೂ ಅಲ್ಲ ಒಂದು ಪ್ರಕರಣಗಳು ನಡೆದಾಗ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತಕ್ಷಣ ಅದರ ಬಗ್ಗೆ ಎಫ್ ಐ ಮಾಡಿ ತಪ್ಪಾಗಿದೆ ಏನೇ ಆದರೂ ಕೂಡ ಶೌಚಾಲಯದಲ್ಲಿ ಮೊಬೈಲ್ ಮೂಲಕ ಚಿತ್ರೀಕರಣ ಮಾಡಿದ್ದು ಅಪರಾಧ ಅದರಿಂದ ಯಾರಿದ್ದಾರೆ ಅಂತ ಹೇಳಿ ಸ್ವಯಂ ಪ್ರೇರಿತರಾಗಿ ತನಿಖೆ ಮಾಡಿದರೆ ಈ ಘಟನೆ ಇಷ್ಟು ಎತ್ತರಕ್ಕೆ ಹೋಗ್ತದೆ ಅಂತ ನಮಗನಿಸಿರಲಿಲ್ಲ ಆದರೆ ಆ ಯಾರು ಮೊಬೈಲನ್ನು ಶೂಟ್ ಮಾಡಿದ್ದಾರೆ ಆ ಪ್ರಕರಣ ಗೊತ್ತಾಗಿಯೂ ಕೂಡ ಪೊಲೀಸ್ ಇಲಾಖೆ ನಿಷ್ಕ್ರಿಯವಾಗಿದ್ದು ಆ ನೊಂದವರು ಬಂದು ಮೀಡಿಯಾದ ಎದುರು ಬಂದು ಹೇಳಿಕೆ ಕೊಟ್ಟು ನಮ್ಗಿಂತ ಅನ್ಯಾಯ ಆದರೂ ಕೂಡ ಯಾರೂ ಕ್ರಮ ತಗೊಳ್ತಿಲ್ಲ ಅನ್ನುವಂಥ ಹೇಳಿಕೆ ಕೊಟ್ಟಾಗ ಅವ್ರ ಮೇಲೆ ಕೇಸ್ ದಾಖಲು ಮಾಡಿದ್ದು ಇಂಥ ಪ್ರಕರಣಗಳು ನಡೆದಾಗ ಸಾರ್ವತ್ರಿಕವಾಗಿ ಸಹಜವಾಗಿ ಅಲ್ಲಿಯ ಶಾಸಕರ ಸಹಿತ ಎಲ್ಲರೂ ಕೂಡ ಪೊಲೀಸರಿಗೆ ಒತ್ತಾಯ ಮಾಡ್ತಾರೆ ಪೊಲೀಸರು ಮತ್ತು ಮೀನಮೇಷ ಎಣಿಸಿದಾಗ ಅದು ಜನಾಭಿಪ್ರಾಯವಾಗಿ ರೂಪುಗೊಂಡು ಹೋರಾಟವಾಗಿ ಪರಿವರ್ತನೆ ಆಗುತ್ತೆ ಓಕೆ ಇಲ್ಲಿ ಸರ್ಕಾರದ ನಿರ್ಲಿಪ್ತತೆ ಮತ್ತು ಪೊಲೀಸರ ನಿಷ್ಕ್ರಿಯತೆಗಳು ಇದ್ದರೆ ಈ ಪ್ರಕರಣಗಳು ಕೂಡ ಬಹುದೊಡ್ಡ ಇಷ್ಟ ದೊಡ್ಡದಾಗ್ತದೆ ಅಂತ ನಮ್ಗೆ ಅನಿಸಿರ್ಲಿಲ್ಲ ಆದರೆ ಇವತ್ತು ಬಹುದೊಡ್ಡದಾಗಲಿಕ್ಕೆ ಅಲ್ಲಿಯ ವ್ಯವಸ್ಥೆಗಳು ಮತ್ತು ಆಡಳಿತಾತ್ಮಕವಾದಂಥ ದುರ್ಬಲತೆಗಳೇ ಕಾರಣ ಅಂತ ಅನಿಸುತ್ತೆ ನನಗನ್ಸುತ್ತೆ ಬಿ ಜೆ ಪಿ ವಿಧಾನಸಭಾ ಚುನಾವಣೆಗಳನ್ನು ಸೋತ ನಂತರ ಒಂಥರ ಗೊಂದಲದಲ್ಲಿದೆ ಆಘಾತದಲ್ಲಿದೆ ಅವಕ್ಕೊಂದೆರಡು ಇಶ್ಯೂ ಬೇಕು ಬಿ ಜೆ ಪಿಗೆ ಪ್ರಜಾಪ್ರಭುತ್ವ ಈ ಇಶ್ಯೂ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಸೋಲು ಮತ್ತು ಗೆಲುವುಗಳು ಒಂದು ರಾಜಕೀಯ ಪಕ್ಷಕ್ಕೆ ಸಾಮಾನ್ಯ ಗೆದ್ದಾಗ ಅಧಿಕಾರ ನಡೆಸ್ತೇವೆ ಸೋತಾಗ ಜನರ ಪರವಾಗಿ ಹೋರಾಟ ಮಾಡ್ತೇವೆ ಇದು ಜನತಂತ್ರ ವ್ಯವಸ್ಥೆಯ ಒಂದು ರೂಪ ಅದು ಬಿ ಜೆ ಪಿಗೋ ಕಾಂಗ್ರೆಸ್ಸಿಗೋ ಜೆ ಡಿ ಎಸ್ಸಿಗೋ ಅಥವಾ ಯಾವುದೋ ಒಂದು ರಾಜಕೀಯ ಪಕ್ಷಕ್ಕಂತಲ್ಲ ಎಲ್ಲ ರಾಜಕೀಯ ಪಕ್ಷಗಳು ಗೆಲುವನ್ನು ಯಾವ ರೀತಿ ಆಶಿಸ್ತವೋ ಸೋಲನ್ನು ಅದೇ ರೀತಿ ಸ್ವೀಕಾರ ಮಾಡಬೇಕು ನಾವು ಸೋಲು ಸ್ವೀಕಾರ ಮಾಡಿದ್ದೇವೆ ಪ್ರತಿಪಕ್ಷವಾಗಿ ಕೆಲಸ ಮಾಡ್ತೇವೆ ನಮ್ಮಲ್ಲಿ ಯಾವ ಆತಂಕವೂ ಇಲ್ಲ ಯಾವ ಗೊಂದಲವಿಲ್ಲ ಅಲ್ಲ ನೀವು ಸೋತಿರುವಂಥ ನಿಮಗೆ ಶಕ್ತಿ ತುಂಬಕ್ಕೆ ಇಂಥ ಒಂದು ನಾಲ್ಕು ಕೇಸ್ ಬೇಕಾಗಿದೆ ಇಲ್ಲ ಇಲ್ಲ ಬಿ ಜೆ ಪಿಗೆ ಒಂದು ವಿರೋಧ ಪಕ್ಷವಾಗಿ ಇವತ್ತು ಅರವತ್ತೈದು ಜನ ನಾವು ಸದಸ್ಯರಿದ್ದೇವೆ ಕೆಳಮನೆಯಲ್ಲಿ ಮೂವತ್ತ್ನಾಲ್ಕು ಜನ ಮೇಲ್ಮನೆಯಲ್ಲಿ ಇದ್ದೇವೆ ನಾವು ನಮಗೆ ಮಾಡಲಿಕ್ಕೆ ತುಂಬ ಜನಪರವಾದಂಥ ಹೋರಾಟವನ್ನು ಕೈಗೆತ್ತಿಕೊಳ್ಳಬೇಕಾದಂಥ ಅವಶ್ಯಕತೆಗಳಿದೆ ಅನಿವಾರ್ಯತೆ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಳುವವ್ರನ್ನ ಎದುರಿಸಲಿಕ್ಕೆ ನನ್ನ ನಮಗೆ ಜನರ ಸಮಸ್ಯೆಗಳು ತುಂಬ ಇವೆ ಅಂಥ ಹಲವಾರು ಸಮಸ್ಯೆಗಳಲ್ಲಿ ಇದೊಂದು ಸರ್ ನಮಸ್ತೆ ವಿನಾಯಕ್ ಅಂತ ಕಾಂಗ್ರೆಸ್ ಕಾರ್ಯಕರ್ತ ಹೇಳಿ ಕಳೆದ ಒಂದಷ್ಟು ದಿನದಿಂದ ದೇಶದ ಪ್ರಧಾನಮಂತ್ರಿಗಳು ಭೋಪಾಲಲ್ಲೊಂದು ಸಮಾವೇಶ ಬಿ ಜೆ ಪಿ ಸಮಾವೇಶದಲ್ಲಿ ಮಾತಾಡ್ತಾ ಮುಸ್ಲಿಂ ಸಮಾಜದಲ್ಲಿನ ದಲಿತರು ಅಂತ ಅನ್ಡಿಕ್ಲೇರ್ಡ್ ಅನ್ಬೋದು ನಾವು ಬಹುಶಃ ಪಸ್ಮಂದ ಸಮಾಜದ ಬಗ್ಗೆ ಮಾತಾಡ್ತಾರೆ ಅವರ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾರೆ ಅವರನ್ನ ಅದಕ್ಕೆ ಪರಿಹಾರವನ್ನು ಮತ್ತೆ ಅವ್ರನ್ನ ತಮ್ಮೆಡೆಗೆ ಸೆಳೆಯುವಂಥ ವಿಚಾರಗಳನ್ನು ಮನ್ನಣೆ ಮಾಡ್ತಾರೆ ಅದೊಂದಾದರೆ ಮತ್ತೊಂದೆಡೆಗೆ ಬಿ ಜೆ ಪಿ ಆಡಳಿತ ಇರುವಂಥ ಸಾಕಷ್ಟು ರಾಜ್ಯಗಳಲ್ಲಿ ದಲಿತರ ಮೇಲಿನ ದೌರ್ಜನ್ಯಗಳು ಹೆಚ್ಚಾಗ್ತದೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಮುಂದೆ ಮುಂದೆ ಇದೆ ಇದೊಂದು ರೀತಿ ವಿಪರ್ಯಾಸ ಅನ್ಸುತ್ತೆ ಅಂದರೆ ಅದ್ರ ಬಗ್ಗೆ ಹಿಂದೂ ದಲಿತರ ಬಗ್ಗೆ ಅವ್ರ ಏನು ದಬ್ಬಾಳಿಕೆ ನಡೀತಿದೆ ಅದ್ರ ಬಗ್ಗೆ ಬಿ ಜೆ ಪಿಯ ಮುಖಂಡರು ಮಾತಾಡ್ತಿಲ್ಲ ಈ ಕಡೆ ಮುಸ್ಲಿಮ್ ಸಮಾಜದ ದಲಿತರ ಬಗ್ಗೆ ಮಾತಾಡ್ತಾ ಇದ್ದಾರೆ ವಿಪರ್ಯಾಸ ಅನಿಸ್ತಾ ಇದೆ ಬ ದಲಿತರನ್ನು ಕೇವಲ ಚುನಾವಣಾ ಸಂದರ್ಭದ ವಿಷಯವಾಗಿ ಮಾತ್ರ ಪರಿಗಣಿಸ್ತೀರಿ ಚುನಾವಣೆ ನಂತರ ಅವರನ್ನು ಏನಂತಾರೆ ಮನುಷ್ಯರಾಗೂ ಹಿಂದೂ ಧರ್ಮದ ಬಾ ಭಾಗವಾಗೂ ಕೂಡ ಕಾಣೋದಿಲ್ಲ ಅನ್ನೋ ರೀತಿ ನಮಗೆ ಗೋಚರಿಸ್ತವೆ ಇಲ್ಲ ನಿಮ್ಮ ಊಹೆಯನ್ನು ಮತ್ತಷ್ಟು ಬದಲಾವಣೆ ಮಾಡಿಕೊಳ್ಬೇಕಾದಂಥ ಅವಶ್ಯಕತೆಗಳಿದೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಟ್ಟು ಸರ್ವರಿಗೆ ಸಮಬಾಳು ಮತ್ತು ಸಮಪಾಲು ಕೊಡುವಂಥ ಆಡಳಿತಾತ್ಮಕ ವ್ಯವಸ್ಥೆ ಮುಂಚೂಣಿಯಲ್ಲಿದ್ದಾರೆ ಆ ಹಿನ್ನೆಲೆಯಲ್ಲಿ ನಡೆದಿರುವಂಥ ವಿದ್ಯಮಾನಗಳು ತಾವು ಅಲ್ಪಸಂಖ್ಯಾತರ ಬಗ್ಗೆ ಮುಸ್ಲಿಮರ ಬಗ್ಗೆ ಹೇಳಿದಿರಿ ಮುಸ್ಲಿಮರನ್ನು ಒಂದು ಕಡೆ ನಾನು ಹೋಗಿದ್ದೆ ಯಾವುದೋ ಒಂದು ಪ್ರವಾಸದ ಕಡೆ ನಾನು ಹೋದಾಗ ಅಲ್ಪಸಂಖ್ಯಾತ ಸಮುದಾಯದವರು ಒಂದು ಸ್ವಸಹಾಯ ಸಂಘ ಮಾಡ್ಕೊಂಡಿದ್ರು ಅಲ್ಲಿ ನಾನು ಹೋಗಿ ನಮ್ಗೆ ಓಟ್ ಕೊಡಿ ಅಂತೇಳಿ ಹೇಳಿದೆ ನಮ್ಮ ಪಾರ್ಟಿ ನಮ್ಗೆ ಓಟ್ ಕೊಡಿ ಅಂತೇಳಿ ನನಗೂ ಮಾನಸಿಕವಾಗಿ ಅನಿಸಿತ್ತು ಇವರೆಲ್ಲರೂ ಬುರ್ಕ ಹಾಕೊಂಡಿದ್ದಾರೆ ಒಂದು ಸಮುದಾಯಕ್ಕೆ ಸೇರಿದವರು ಮಾನಸಿಕವಾಗಿ ಅವರು ಬಿಜೆಪಿ ಕಡೆ ಇದ್ದಾರೆ ಇಲ್ವೋ ಅಂತ ಅನಿಸಿತ್ತು ನನಗೆ ಆದರೆ ಒಬ್ಬಾಕೆ ಹೆಣ್ಮಗಳು ಹೇಳ್ತಾಳೆ ಶ್ರೀನಿವಾಸ ಪೂಜಾರಿ ಅವರೇ ನೀವು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿರೋ ನನಗೆ ಗೊತ್ತಿಲ್ಲ ಈ ಭಾರತ ದೇಶದಲ್ಲಿ ಮುಸ್ಲಿಮರು ಕೂಡ ನನ್ನ ತಂಗಿಯರು ಅಂತ ತಿಳ್ಕೊಂಡು ಆಡಳಿತ ನಡೆಸುವಂಥ ಒಬ್ಬ ರಾಜಕಾರಣಿ ಇದ್ದರೆ ಅದು ನರೇಂದ್ರ ಮೋದಿ ನಮ್ಮ ಅಣ್ಣನ ಸ್ಥಾನದಲ್ಲಿ ಅವ್ರಿಗೆ ಗೌಡವ ಕೊಡ್ತೇನೆ ಅಂತ ಹೇಳಿ ನಾವು ಹೇಳಿದಾಗ ನಾನು ಭಾವುಕನಾಗ್ತೇನೆ ಮೊದಲು ಹಿಂದೂ ಸಮಾಜದಲ್ಲಿ ಪ್ರಶ್ನೆ ಅವ್ರದ್ದಿತ್ತು ಮುಸ್ಲಿಮರ ಬಗ್ಗೆ ಮುಸ್ಲಿಮರ ಬಗ್ಗೆ ಪ್ರಶ್ನೆ ಇತ್ತು ಆ ನಂತರ ಅವರು ಆ ನಂತರ ಅವರು ಇಲ್ಲಿ ಬರ್ತಾರೆ ಇಲ್ಲಿಗೆ ಪರಿಶಿಷ್ಟ ಜಾತಿ ಬಗ್ಗೆ ನೀವು ನಿರ್ಲಕ್ಷ್ಯ ಮಾಡಿದ್ದೀರಿ ಅನ್ನುವಂಥ ಭಾವನೆಗಳು ಬರ್ತಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ನಾವು ಕೊಟ್ಟಿರುವಂಥ ಒಟ್ಟು ಇವತ್ತು ಭಾಷಣದಲ್ಲಿ ಹೇಳುವುದು ಬೇರೆ ಭಾವನೆಗಳ ಮೂಲಕ ಭಾಷಣದ ಮೂಲಕ ಭರದ ಮೂಲಕ ಪ್ರಕಟಿಸೋದು ಬೇರೆ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಅನುಷ್ಠಾನ ತರೋದು ಬೇರೆ ಇವತ್ತಿನ ರಾಷ್ಟ್ರಪತಿ ದ್ರೌಪದಿ ಮುರ್ಮ ಇವೇನೋ ನಾವೇನಾದರೂ ಕಲಿಸ್ಕೊಂಡಿದ್ದೇವ ಪ್ರಜಾಪ್ರಭುತ್ವದಲ್ಲಿ ಸಮಾಜದ ಕೊನೆಯ ಮನುಷ್ಯರೊಬ್ಬಳು ಆಕೆಗೆ ಗೊತ್ತಿಲ್ಲದಿರುವಂಥ ಮಠದಲ್ಲಿ ರಾಜ್ಯ ರಾಷ್ಟ್ರದ ರಾಷ್ಟ್ರಪತಿ ಆಗ್ತಾಳೆ ಅಂತೇಳಿ ಯಾರು ಕಾರಣ ಅದಕ್ಕೆ ಹಿಂದಿನ ರಾಷ್ಟ್ರಪತಿಯನ್ನು ವಹಿಸಿ ಮಾಡಿಕೊಳ್ಳಿ ಹೀಗೆ ಎಲ್ಲ ವಿಚಾರದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಅದರಲ್ಲೂ ನರೇಂದ್ರ ಮೋದಿಯವರು ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬನೂ ಕೂಡ ಭಾರತದ ಪುತ್ರ ಭಾರತದ ಪುತ್ರಿ ಭಾರತೀಯರು ಅನ್ನುವಂಥ ಕಲ್ಪನೆಗೆ ಗೊತ್ತು ಕೊಟ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದು ಅಲ್ಪಸಂಖ್ಯಾತರಿಗೆ ಅರಿವಾಗಲಿಕ್ಕೆ ತಡ ಆಗ್ಬೋದು ಪರಿಜಾತಿ ಪರಿಷ್ಠ ಪಂಗಡುವುದನ್ನು ಅರ್ಥ ಮಾಡಿಕೊಳ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ಯಾವ ಗೊಂದಲಗಳು ಇಲ್ಲ ಈ ದೇಶದಲ್ಲಿರುವಂತ ಈ ಈ ವಾದವನ್ನು ಬಿಜೆಪಿಯವ್ರು ಮಾಡಲಿ ಕಾಂಗ್ರೆಸ್ನವ್ರು ಮಾಡಲಿ ಜೆ ಡಿ ಎಸ್ನವ್ರು ಮಾಡಲಿ ಇದಕ್ಕೆ ನನ್ನ ವಿರೋಧ ಇದೆ ಆ ಸಮುದಾಯದಿಂದ ಒಬ್ಬ ವ್ಯಕ್ತಿಗೆ ನಾವು ಒಂದು ಹುದ್ದೆ ಕೊಟ್ಟಿದ್ದೀವಿ ಅನ್ನೋದು ಆ ಇಡೀ ಸಮುದಾಯಕ್ಕೆ ಮಾಡಿರುವ ಉಪಕಾರ ಅನ್ನೋ ವಾದವನ್ನು ಅವರು ಮಾಡ್ತಾರೆ ನೀವು ಕೂಡ ಮಾಡ್ತೀರಿ ಈ ವಾದವನ್ನು ನಾನು ಒಪ್ಪದಿಲ್ಲ ನಾವು ಲಿಂಗಾಯತರನ್ನು ಮುಖ್ಯಮಂತ್ರಿ ಮಾಡಿದ್ದೀವಿ ಆದ್ದರಿಂದ ಲಿಂಗಾಯತರಿಗೆ ಒಳ್ಳೆಯದು ಮಾಡಿದಂಗೆ ನಾವು ಹಿಂದುಳಿದ ವರ್ಗದವ್ರನ್ನ ಮುಖ್ಯಮಂತ್ರಿ ಮಾಡಿದ್ದೀವಿ ಅದರಿಂದ ಹಿಂದುಳಿದವ್ರಿಗೆ ಒಳ್ಳೆಯದು ಮಾಡಿದಂಗೆ ದಯವಿಟ್ಟು ಅಲ್ಲ ನಿಮ್ಮ ಉದಾಹರಣೆಗಳನ್ನು ನಾನು ಕೊಟ್ಟ ತಕ್ಷಣ ಅದೇ ಒಂದು ಮಾರ್ಗ ಅಂತೇಳಿ ಅಲ್ಲ ನೀವು ನಾನೊಂದು ಉದಾಹರಣೆ ಕೊಟ್ಟೆ ಅದೇ ಮಾರ್ಗವೇ ಅಲ್ಲ ಅನ್ನೋ ಅಭಿಪ್ರಾಯ ನಾನೊಂದು ಉದಾಹರಣೆ ಕೊಟ್ಟೆ ಯಾಕೆ ಅವ್ರ ಪ್ರಶ್ನೆಗೆ ನಾನೊಂದು ಉದಾಹರಣೆ ಕೊಟ್ಟೆ ಅದನ್ನ ನೀವು ಒಬ್ಬ ಸಮಾಜ ಒಳ್ಳೆಯದು ಮಾಡಿದ್ದಾರೆ ಅವರ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಏನಾಗಿದೆ ಅನ್ನೋದನ್ನ ನಾನು ಹೇಳಿದೆ ಇವತ್ತು ಅದನ್ನ ತಾವು ಕೇಳಬೇಕು ಈಗ ನಮ್ಮಲ್ಲಿ ನಾಲ್ಕು ವರ್ಷಗಳ ಕಾಲ ನಾವು ಸರ್ಕಾರವನ್ನು ನಡೆಸಿದೆವು ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಯಡಿಯೂರಪ್ಪ ಮತ್ತು ಬೊಮ್ಮಾಯಿಯವರ ನೇತೃತ್ವದಲ್ಲಿ ಸರ್ಕಾರ ನಡೆಸಿದೆವು ಇವತ್ತು ನೀವು ಕೇಳಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಮಾಜದ ಕಟ್ಟಗಡೆ ಮನುಷ್ಯನಿಗೆ ಬದುಕಲಿಕ್ಕೆ ಬೇಕಾದಂಥ ರೂಪರೇಖೆಗಳನ್ನು ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಅನುಕೂಲ ಮಾಡಿಕೊಟ್ಟು ಇಡೀ ಇಲಾಖೆಯನ್ನು ಪಾರದರ್ಶಕವಾಗಿ ಇಟ್ಟಿರುವಂಥ ಯಾವುದಾದ್ರೂ ಒಂದು ಸರ್ಕಾರ ಇದ್ದರೆ ಅದು ಬಿ ಜೆ ಪಿ ಸರ್ಕಾರದ ನಾಲ್ಕು ವರ್ಷಗಳ ಅವಧಿ ಅಂತೇಳಿ ಇವತ್ತು ನಮ್ಮನ್ನು ವಿರೋಧಿಸುವರು ಹೇಳ್ತಾ ಇದ್ದಾರೆ ಇದನ್ನು ಪ್ರಾಯೋಗಿಕವಾಗಿ ಹೇಳಿದ್ದಲ್ಲ ಬರೇ ಪ್ರಚಾರಕ್ಕೋಸ್ಕರ ಹೇಳಿದ್ದಲ್ಲ ನಿಮಗೆ ಅಂಕಿಅಂಶಗಳನ್ನು ತೋರಿಸಬಲ್ಲೆ ನಿಖ ನಿಖರವಾದಂಥ ವ್ಯಕ್ತಿಗಳನ್ನು ತೋರಿಸ್ಬಲ್ಲೆ ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಎಂದೂ ಕೂಡ ಜಾತಿ ಪರಿಷ್ ಪಂಗಡ ಇಳಿದುಳಿದವರು ಅಲ್ಪಸಂಖ್ಯಾತರನ್ನು ನಿರ್ಲಕ್ಷಿಸಿಲ್ಲ ಇದಕ್ಕೆ ಎಷ್ಟೇ ಉದಾಹರಣೆಗಳು ಕೊಡ್ಬೋದು ವಾಸ್ತವಿಕತೆ ನೀವು ಅರ್ಥ ಮಾಡಿಕೊಳ್ಬೇಕು ಅನ್ನೋದು ನನ್ನ ಯೋಚನೆ ನಮ್ಮ ಸರ್ಕಾರ ಇರುವಾಗ ನಾನೇ ಸಮಾಜ ಕಲ್ಯಾಣ ಮಂತ್ರಿ ಇರುವಾಗ ಕೊಪ್ಪಳದಲ್ಲಿ ಎರಡೂವರೆ ವರ್ಷದ ಮಗು ಒಂದು ದೇವಸ್ಥಾನಕ್ಕೆ ಹೋಗುತ್ತೆ ಅಲ್ಲಿರುವಂಥ ಅಸ್ಪೃಶ್ಯತೆಯನ್ನು ಅನುಭವಿಸ್ತಾ ಇರುವವರು ಆಚರಿಸ್ತಾ ಇರುವವರು ಆ ಮಗುವಿನ ಹೆತ್ತವರನ್ನು ಕರೆದು ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಹಾಕ್ತಾರೆ ಎಸ್ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಹಾಕ್ತಾರೆ ಸ್ವಾಭಾವಿಕವಾಗಿ ಆಗೇ ಆಗುತ್ತಲ್ಲ ಯಾಕೆಂದರೆ ಅದನ್ನು ಒಂದಷ್ಟು ಜನ ಅವರು ಸ್ವಾಭಾವಿಕ ಆಗುತ್ತೆ ಮಂತ್ರಿಯಾಗಿ ನಾನು ಯೋಚನೆ ಮಾಡ್ತೇನೆ ಕಾನೂನು ವಿಭಾಗದಲ್ಲಿ ಅದು ಮಾಡಲಿ ನಾನು ಆ ಮಗುವನ್ನು ಕರೆದು ಆ ಮಗುವಿನ ಶಿಕ್ಷಣಕ್ಕೆ ಆ ಮಗು ನಾನೊಬ್ಬ ಕೋಟಸಿಂಹ ಸ್ವಾಮೀಜಾರಿ ಮಂತ್ರಿ ಆಗಿರ್ಬೋದು ಆಗದೇ ಇರ್ಬೋದು ರಾಜಕಾರಣದಲ್ಲಿರ್ಬೋದು ಇಲ್ಲದೇ ಇರ್ಬೋದು ಆ ಮಗು ಬದುಕಿನಲ್ಲಿ ಡಾಕ್ಟರ್ ಆಗಲಿಕ್ಕೆ ಇಂಜಿನಿಯರ್ ಆಗಲಿಕ್ಕೆ ಬೇಕಾದಂಥ ಎಲ್ಲ ಅನುಕೂಲಗಳನ್ನು ಕೊಟ್ಟು ಪೂರ್ಣ ನಮ್ಮ ಸರ್ಕಾರಿ ಖರ್ಚಿಯಲ್ಲಿ ಆ ಮಗುವಿಗೆ ಒಂದು ಆದೇಶವನ್ನು ಕೊಡ್ತೇನೆ ನಮ್ಮ ಇಲಾಖೆಯಿಂದ ಎಲ್ಲ ಖರ್ಚು ವಿದೇಶಿ ವ್ಯಾಸಂಗವೂ ಸೇರಿ ಜೊತೆಗೆ ಆ ಮಗುವಿನ ಹೆಸರು ವಿನಯ ಒಂದು ನಿಮಿಷ ವಿನಯ ಆ ಮಗುವಿನ ಹೆಸರು ವಿನಯ ಆ ಮಗುವಿನ ಹೆಸರಲ್ಲಿ ವಿನಯ ಸಾಮರಸ್ಯ ಅಂತ ಒಂದು ಯೋಜನೆಯನ್ನು ನಮ್ಮ ಬಜೆಟ್ನಲ್ಲಿ ಘೋಷಣೆ ಮಾಡ್ತೇನೆ ಅಂದರೆ ಏನಂದರೆ ಪ್ರತಿ ಗ್ರಾಮ ಮಟ್ಟದಲ್ಲಿ ಹೋಮಳ್ಳಿ ಮಟ್ಟದಲ್ಲಿ ಜನರ ಮಟ್ಟದಲ್ಲಿ ಧರ್ಮದ ಮಟ್ಟದಲ್ಲಿ ಜಾತಿ ಮಟ್ಟದಲ್ಲಿ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಲಿಕ್ಕೆ ದೊಡ್ಡ ಜನಾಂದೋಲನ ಪ್ರಾರಂಭವಾಗುವುದು ವಿನಯ ಸಾಮರಸ್ಯದ ಉದ್ದೇಶ ಬಿ ಜೆ ಪಿ ಅವರು ನಾವು ನಾವು ಮಾಡಿಲ್ಲ ಇನ್ನೊಂದು ಇನ್ನೊಂದು ಹೆಜ್ಜೆ ಇನ್ನೊಂದು ಹೆಜ್ಜೆ ಒಂದು ನಿಮಿಷಕ್ಕೆ ಕೊಡಿ ಅವಕಾಶ ಇವತ್ತು ಫ್ರೀಡಂ ಪಾರ್ಕ್ ಎದುರು ಧರಣಿ ಮಾಡಿ ಬಂದೆ ಏನಂದರೆ ಕರ್ನಾಟಕ ರಾಜ್ಯದಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಮೂವತ್ತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಬಜೆಟಲ್ಲಿ ತೆಗೆದಿರ್ಸಿದ್ದೇವೆ ಗ್ಯಾರಂಟಿ ಅಂತೇಳಿ ನಮ್ಮ ಸರ್ಕಾರ ಹೇಳುತ್ತೆ ಇವತ್ತಿನ ಸರ್ಕಾರ ಗ್ಯಾರಂಟಿ ಕೊಡ್ತೇವೆ ನಾವು ನಾವು ಉಚಿತವಾಗಿ ಬಸ್ ಫ್ರೀ ಕೊಡ್ತೇವೆ ನಾವು ಗೃಹಲಕ್ಷ್ಮಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೇವೆ ಇನ್ನೂರ ಎಂಟು ಕರೆಂಟನ್ನು ನಾವು ಕೊಡ್ತೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಡೀ ಸರ್ಕಾರ ಹೇಳಿ ಪಕ್ಷ ಹೇಳಿದ್ದೆ ಸರ್ಕಾರ ಆಗಿ ಇವತ್ತದ ಮಾರ್ಪಟ್ಟಿದೆ ಜನರ ಬಗ್ಗೆ ಅವರಿಗೆ ಕೊಡಬೇಕಾದ ಗ್ಯಾರಂಟಿಯನ್ನ ಪರಿಷ್ಠು ಜಾತಿ ಪರಿಶಿಷ್ಟ ಪಂಗಡದ ಹನ್ನೊಂದುವರೆ ಸಾವಿರ ಕೋಟಿ ರೂಪಾಯಲ್ಲಿ ಕಡಿತ ಮಾಡ್ಲಿಕ್ಕೆ ನಿಮಗೆ ಯಾರು ಅಧಿಕಾರಿ ಕೊಟ್ಟವರು ಈ ಮೂವತ್ತ್ನಾಲ್ಕು ಸಾವಿರ ಕೋಟಿ ಇರುವಂಥದ್ದು ಕೋಟಿ ಇರುವಂಥದ್ದು ಪರಿಶಿಷ್ಟ ಜಾತಿಗೆ ಮೀಸಲಿಟ್ಟಿರುವಂಥ ಹಣ ಅದರಲ್ಲಿ ನೀವು ಗ್ಯಾರಂಟಿ ಯೋಜನೆಗೆ ಉಪಯೋಗಿಸ್ಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಪ್ರತಿಭಟನೆ ಮಾಡಿ ಬಂದವರು ನಾವು ಹಾಗಾದ್ರೆ ದಲಿತ ಬರುವಾಗ ನಾವು ಮತ್ತೇನು ಮಾಡಬೇಕು ಅಷ್ಟು ದೊಡ್ಡ ನಾವು ಉಡುಪಿ ವಿಡಿಯೋ ಚಿತ್ರೀಕರಣ ಹೇಳಿದೆ ಈ ರಾಜ್ಯದಲ್ಲಿ ಹೋರಾಟ ಮಾಡೋದಕ್ಕೆ ಬೇರೆ ಇಶ್ಯೂಗಳಿಲ್ವಾ ಅನ್ನೋದು ನಿಮ್ಮ ಪ್ರ ನಿಮ್ಮ ಇದು ಸಣ್ಣ ವಿಷಯ ದೊಡ್ಡ ವಿಷಯ ಅಂದರೆ ಹೆಣ್ಮಕ್ಳು ಶೌಚಾಗ್ರಹವನ್ನು ಉಪಯೋಗಿಸುವಾಗ ಯಾರೋ ಮೊಬೈಲ್ ಇಟ್ಟು ರೆಕಾರ್ಡ್ ಮಾಡ್ತಾರೆ ನನಗನ್ಸುತ್ತೆ ಬರೇ ಹೆಣ್ಮಕ್ಳಾದರೆ ಅದು ಮೊಬೈಲ್ ರೆಕಾರ್ಡ್ ಮಾಡಿದ್ದು ಮುಸ್ಲಿಮ್ರ ಅನ್ನೋ ಕಾರಣಕ್ಕೆ ನೀವು ವಿರೋಧ ಮಾಡ್ತೀರಾ ಅಂತ ನೀವು ಕೇಳ್ಬೋದು ಹೇಳಿ ಸಮಸ್ಯೆ ಯಾವ ಮುಸ್ಲಿಮ್ರ ಹಿಂದೂಗಳಂತಲ್ಲ ಇವತ್ತಿನ ಒಟ್ಟು ಸಮಾಜದ ವ್ಯವಸ್ಥೆಯಲ್ಲಿ ಒಬ್ಬ ಹೆಣ್ಣೊಬ್ಬಳು ಶೌಚಾಗ್ರಹಕ್ಕೆ ಹೋದಾಗ ಮತ್ತೊಂದು ಹೆಣ್ಣು ರೆಕಾರ್ಡ್ ಮಾಡ್ತಾಳೆ ಅಂತ ಅನಿಸುತ್ತೆ ನಿಮಗೆ ಅದರಲ್ಲೂ ಮುಸ್ಲಿಮು ಹೆಣ್ಮಕ್ಳಿದ್ದಾರಲ್ಲ ಮತ್ತು ಸಂಪ್ರದಾಯವಾದಿಗಳು ಅನಿಸುತ್ತೆ ನನಗೆ ಆ ಕಾರಣಕ್ಕೆ ಯಾವ ಅವರ ಇಲ್ಲದೆ ಯಾವುದೋ ಒಂದು ಅವರಿಗೆ ಒತ್ತಡ ಇಲ್ಲದೆ ಯಾವುದೋ ಅವ್ರನ್ನ ಯಾರೋ ಬಳಸ್ಕೊಳ್ತಾರೆ ಏನೋ ಅನ್ನುವಂಥ ಆತಂಕಗಳಿದೆ ಚರ್ಚೆ ಮಾಡುವಾಗ ಇವತ್ತು ಆ ಆರೋಪಿತವಾದ ಹೆಣ್ಮಕ್ಕಳ ಸಂಬಂಧಿಕರು ನಿಷೇಧಿತವಾದ ಸಂಸ್ಥೆ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ ಅನ್ನೋದು ಚರ್ಚೆಯಲ್ಲಿ ಬರ್ತಾ ಇದೆ ಹಾಗಾಗಿ ಇದನ್ನು ತನಿಖೆ ಮಾಡಬೇಕು ಅಂತ ನಾವು ಆಗ್ರಹಪಡಿಸಿದೆವು ಆಗ್ರಹಪಡಿಸಿದ ತಕ್ಷಣ ಅಲ್ಲಿಯ ವರಿಷ್ಠ ಪೊಲೀಸ್ ಪೊಲೀಸ್ ಅಧಿಕಾರಿಗಳಾಗಲಿ ಅಥವಾ ಹಿರಿಯ ಪೊಲೀಸ್ ಅಧಿಕಾರಿ ತಕ್ಷಣ ಎಫ್ ಐ ಆರ್ ದಾಖಲು ಮಾಡಿ ಇಂಥ ತನಿಖೆ ನಾವು ಮಾಡ್ತೇವೆ ಅನ್ನುವಂಥ ವಿಶ್ವಾಸ ತುಂಬಿಕೊಂಡಂಥ ಮಾತುಗಳನ್ನು ಆಡಿದರೆ ಆಡಿದರೆ ಅದರಲ್ಲಿ ಒಂದಿಷ್ಟು ಗಂಭೀರವಾಗಿ ಇಷ್ಟು ಬರ್ತಾ ಇರಲಿಲ್ಲ ಆ ನಿರ್ಲಿಪ್ತತೆ ಇದೆಯಲ್ಲ ಇದೇನು ಅಲ್ಲ ಗ್ರಾಮ ಮಂತ್ರಿಗಳು ಹೇಳಿದ್ರು ಇದೊಂದು ತಮಾಷೆ ವಿಚಾರ ಅಂತ ಹೇಳಿದ್ರಿಂದಾಗಿ ವಾತಾವರಣಗಳು ಆ ಹೆಣ್ಮಕ್ಳು ಏನು ಮಾಡಿದ್ದಾರೆ ಅನ್ನೊಂದಂಥ ಹೆಣ್ಮಕ್ಳು ಮೀಡಿಯಾಗೆ ಬಂದು ಹೇಳ್ತಾರೆ ಹೀಗಾಗಿದೆ ಒಂದು ವರ್ಷ ನಡೀತಾ ಇದ್ದೆ ಅಂತೇಳಿ ಆ ತಕ್ಷಣ ಅವರಿಗೆ ಬೆದರಿಕೆ ಬರುತ್ತೆ ಆ ಯಾರು ಹೆದಿ ಹೇಳಿದ್ದಾರೆ ಅವರಿಗೆ ಬೆದರಿಕೆ ಬರುತ್ತೆ ಇಂಥ ಘಟನೆಗಳಿಂದಾಗಿ ಹೋರಾಟವಾಗಿ ಅದು ಮಾರ್ಪಟ್ಟಿದೆ ಸರ್ಕಾರದ ಅಂಗಳದಲ್ಲಿದೆ ಏನು ಉತ್ತರ ಕೊಡ್ತಾರೆ ನೋಡೋಣ ನಮಸ್ತೆ ನನ್ನ ಹೆಸರು ಧನುಷ್ ಪೂಜಾರ್ ಅಂತ ಯೂನಿವರ್ಸಿಟಿ ಲಾ ಕಾಲೇಜಲ್ಲಿ ಫೋರ್ತ್ ಇಯರ್ ಎಲ್ ಎಲ್ ಬಿ ಮಾಡ್ತಾ ಇದ್ದೀನಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಕರಣದ ಹಿನ್ನೆಲೆ ಗೊತ್ತಿದೆ ಆದರೆ ನನ್ನ ಪ್ರಶ್ನೆ ಏನಂದರೆ ನಿಮಗೆ ಈ ಪ್ರಕರಣದಲ್ಲಿ ಒಂದು ತಾರ್ಕಿಕ ಅಂತ್ಯ ಸಿಗುತ್ತಾ ಅಂತ ಯಾಕಂದರೆ ಘಟನೆ ಆಗಿದ್ದು ಘಟನೆ ಆಗಿ ಒಂದು ವಾರಕ್ಕೆ ಎಫ್ ಐ ಆರ್ ರಿಜಿಸ್ಟರ್ ಆಗುತ್ತೆ ಪೊಲೀಸರು ಮೊಬೈಲ್ ರಿಟ್ರೀವ್ ಮಾಡ್ಕೊಳ ಮೊಬೈಲಲ್ಲಿರ್ತಕ್ಕಂಥ ಡಾಟಾ ರಿಟ್ರೀವ್ ಮಾಡಲ್ಲ ಹುಡುಗಿರಿಗೆ ಬನ್ನಿ ಅಂತ ಸಮನ್ಸ್ ಕೊಡಲ್ಲ ಅವರು ಆಲ್ರೆಡಿ ಬೇಲ್ ತಗೊಂಡು ಹೋಗಿರ್ತಾರೆ ಆಮೇಲೆ ವಿಚಾರಣೆ ಕರೀತಾರೆ ಇದೆಲ್ಲ ನೋಡ್ತಾ ಇದ್ರೆ ನೀವು ಎಷ್ಟೇ ಹೋರಾಟ ಮಾಡಿದ್ರು ಏನೇ ಮಾಡಿದ್ರು ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಅನ್ನೋದೇನಾದರೂ ಸಿಗುತ್ತಾ ಅಂತ ನಮಗಿರುವಂಥ ಆತಂಕವೇ ಇದು ನೀವು ಹೇಳಿದ ಬರೀ ನಿಮ್ಮ ಆತಂಕ ಅಲ್ಲ ನಿಮ್ಮ ಕುತೂಹಲ ಅಲ್ಲ ನಿಮ್ಮ ಜಿಜ್ಞಾಸೆ ಅಲ್ಲ ನಮಗಿರುವಂಥ ಆತಂಕಗಳು ಈ ಪ್ರಕರಣದಲ್ಲಿದೆ ಸರ್ಕಾರವನ್ನು ನಿರ್ದಾಕ್ಷಿಣ್ಯವಾಗಿ ಅವನ ಹಿಂದುವ ಮುಸ್ಲಿಮ ಜೈನ ಕ್ರೈಸ್ತ ಬೌದ್ಧ ಜಾತಿ ಧರ್ಮ ಯಾವುದು ನೋಡಿದೆ ಶೌಚ ಶೌಚಾಗೃಹದಲ್ಲಿ ಮೊಬೈಲ್ ವೀಡಿಯೋ ರೆಕಾರ್ಡ್ ಆಗಿದ್ದು ಸಣ್ಣ ವಿಚಾರ ಅಲ್ಲ ಇದು ಯಾರು ಅಧಿಕಾರ ಕೊಟ್ಟು ಅವ್ರು ಅಂತೇಳಿ ತಕ್ಷಣ ಎಫ್ ಐ ಆರ್ ಮಾಡಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಂಡಿದ್ದರೆ ಒಂದು ತಾರ್ಕಿಕವಾದಂತೆ ಮಾಡ್ತಾ ಇತ್ತು ಸರ್ಕಾರಿಗೆ ಪ್ರತಿಷ್ಠೆ ಪ್ರತಿಷ್ಠೆಗಿಳಿದುಬಿಟ್ಟಿದೆ ಸರ್ಕಾರ ಪ್ರತಿಷ್ಠೆ ಪ್ರತಿಷ್ಠೆಗಿಳಿದುಬಿಟ್ಟಿದೆ ನಾವು ಮನವಿ ಮಾಡಿದೆವು ನಾವು ಸರ್ಕಾರಕ್ಕೆ ಮನವಿ ಮಾಡಿದೆವು ಉನ್ನತ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡಿದೆವು ಗ್ರಾಮ ಮಂತ್ರಿಗಳಿಗೆ ಮನವಿ ಮಾಡಿದೆವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದೆವು ಇವತ್ತೇನು ಮಾಡಿದೆವು ಅಂತ ಹೇಳಿದ್ರೆ ರಾಜ್ಯಪಾಲರ ಬಳಿಗೆ ನಾವು ನಿಯೋಗ ತಗೊಂಡು ಹೋದೆವು ರಾಜ್ಯಪಾಲರು ಹೇಳಿದೆವು ಇಂದಿಂಥ ಘಟನೆಗಳು ನಡೆದಿದೆ ನಾಗರಿಕ ಸಮಾಜವನ್ನು ತಲೆ ತಗ್ಗಿಸಬೇಕಾದಂಥ ಘಟನೆ ಇದು ಅದು ಯಾವ ಧರ್ಮ ಅನ್ನೋದು ಪ್ರಶ್ನೆ ಕೊನೆಗೆ ಹೆಣ್ಮಕ್ಳು ಅನ್ನೋದು ಮೊದಲು ಹಾಗಾಗಿ ಸರ್ಕಾರವನ್ನು ಕರೆದು ನೀವು ಬುದ್ಧಿ ಹೇಳಬೇಕು ಎಸ್ ಐ ಟಿ ತನಿಖೆಗೆ ನೀವು ಆದೇಶ ಕೊಡಬೇಕು ಅನ್ನುವಂಥ ಮನವಿಯನ್ನು ನಾವು ಮಾಡಿದೆವು ಪ್ರಜಾಪ್ರಭುತ್ವಕ್ಕೆ ಇದಕ್ಕಿಂತ ಭಿನ್ನವಾದದ್ದಿಲ್ಲ ಅಂತ ನನಗೆ ಅನಿಸುತ್ತೆ ರಾಜ್ಯ ಮಟ್ಟದಲ್ಲಿ ನಂತರ ಜನ ಜನಾಗ್ರಹವನ್ನು ನಾವು ಮಾಡಬೇಕಾಗ್ತದೆ ಸರ್ಕಾರ ಮೇಲೆ ಒತ್ತಡ ತರಬೇಕಾದ್ರೆ ಪ್ರಜಾಪ್ರಭುತ್ವದಲ್ಲಿ ಕಟ್ಟುಗಡೇ ಪ್ರಜಾಭ ಅಲ್ಲ ಸರ್ಕಾರ ಮೇಲೆ ಒತ್ತಡ ತರಬೇಕು ಅನ್ನೋ ಕಾರಣಾಸ್ಪದರೇ ಅವರ ಪ್ರಶ್ನೆ ಇದ್ದಿದು ಕೇಸ್ ಹಳ್ಳ ಹಿಡಿದ ಹೋಗಿದೆ ಯಾಕ ಗಂಟಲ ऑलरेडी ಕೇಸ್ ಮುಚ್ಚಾಕ ಮುಚ್ಚಾಕಷ್ಟೇ ಸ್ವಲ್ಪ ಸರ್ಕಾರ ಪ್ರತಿಷ್ಠೆ ಮಾಡ್ತು ಅನ್ನೋ ಕಾರಣಕ್ಕೆ ಸರ್ಕಾರ ನಿರ್ಲಕ್ಷ್ಯ ಮಾಡ್ತೋ ಅನ್ನೋ ಕಾರಣಕ್ಕೆ ಯಾವುದಾದರೂ ಒಂದು ಪಕರಣವನ್ನು ಕೈ ಬಿಡೋದು ಜನತಂತ್ರ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಕ್ಕೆ ಸೇಲಿಸಿದ್ದಲ್ಲ ಇದನ್ನು ತುರುದು ಮುರಿಸಬೇಕು ಅಂತ ನಮ್ಮ ಗುರಿ ಇದೆ ನೋಡೋಣ ನಮ್ಮ ಮಾರ್ಗ ಸಿಗುತ್ತೆ ಅಂತ ಆಶೆ ಇದೆ ನಮಗೆ ಇನ್ನೊಂದು ಪ್ರಶ್ನೆ ದಕ್ಷಿಣ ಕನ್ನಡ ಮತ್ತು ಉಡುಪಿಗೆ ಸಂಬಂಧಪಟ್ಟಂಗೆ ಸಂಘ ಪರಿವಾರಕ್ಕೆ ಅರುಣ್ ಪುತಿಲ್ ಅವರು ಬಿಸಿ ತುಪ್ಪ ಆಗಿದ್ದಾರೆ ಅಂತ ರಾಷ್ಟ್ರೀಯ ಪ್ರಧಾ ಸಂಘಟನಾ ಕಾರ್ಯದರ್ಶಿಗಳಾದ ಬಿ ಎಲ್ ಸಂತೋಷ್ ಅವರನ್ನ ಮೀಟ್ ಮಾಡ್ತಾರೆ ಅವರೇನೋ ದಕ್ಷಿಣ ಕನ್ನಡದಿಂದ ನನಗೆ ಟಿಕೆಟ್ ಕೊಡಬೇಕು ಅಂತ ಕೇಳ್ತಾರೆ ನಳಿನ್ ಕುಮಾರ್ ಅವ್ರನ್ನ ರಿಪ್ಲೇಸ್ ಮಾಡಿ ಸಂಘ ಪರಿವಾರ ಒಪ್ತಿಲ್ಲ ಅಂತ ಮಾತಿದೆ ಅಂದರೆ ಅವ್ರ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಅವರಿಂದ ಇನ್ನೇನಾದರೂ ಜಾಸ್ತಿ ಡ್ಯಾಮೇಜ್ ಆಗೋದಿದೆಯಾ ರೀಸೆಂಟಾಗಿ ಮೊನ್ನೆ ಪುತ್ತೂರಲ್ಲಿ ನಡೆದಂಥ ಪ್ರತಿಭಟನೆಗೆ ಸಂಘ ಪರಿವಾರದ ಪ್ರತಿಭಟನೆಗೆ ಬಂದು ಕೂತ್ಕೊಳ್ತಾರೆ ಅವ್ರನ್ನ ಯಾವ ಥರ ನೋಡ್ತಾ ಇದೆ ಅಂತ ಬಿಜೆಪಿ ನಿಮ್ಮ ಪ್ರಶ್ನೆ ಕೇಳಿದ್ದು ಸಂಘ ಪರಿವಾರದಲ್ಲಿ ಪುತ್ತೂರ ಪುತ್ತೂರ ಜವಾಬ್ದಾರಿ ಏನು ಅಂತೇಳಿ ನಾವೆಲ್ಲವೂ ಕೂಡ ಸಂಘ ನಮ್ಗೆ ಮಾತ್ರ ಸಂಸ್ಥೆ ಸಂಘ ನಮ್ಗೆ ಮಾತ್ರ ಸಂಸ್ಥೆ ಕಾರ್ಮಿಕವಾಗಿ ಬಿ ಎಮ್ ಎಸ್ ಅನ್ನು ಬಿಡ್ತಾರೆ ಈ ಬಡವರ ಮಧ್ಯೆ ನಿಮ್ಮ ಕಾಡಿನಲ್ಲಿರುವಂಥ ಜನರನ್ನು ಸಂಘಟನೆ ಮಾಡಬೇಕು ಅನ್ನುವ ಕಾರಣಕ್ಕೆ ಅವರಲ್ಲಿ ಜಾಗೃತಿ ಮೂಡಿಸ್ಕೊನ್ವ ಕಾರಣಕ್ಕೆ ವನವಾಸಿಗಳನ್ನು ಬಿಡ್ತಾರೆ ಶಿಕ್ಷಣಕ್ಕೆ ಎ ಬಿ ಪಿ ಬಿಟ್ಟಿರ್ತಾರೆ ರೈತ ರೈತರನ್ನು ನೋಡಲಿಕ್ಕೆ ಕಿಸಾನ್ ಅಂತ ಬಿಟ್ಟಿರ್ತಾರೆ ನೀವು ಕೆಲಸ ಮಾಡಿ ಅಂತೇಳಿ ನಮ್ಮನ್ನು ಬಿಟ್ಟಿರ್ತಾರೆ ನಮ್ಮನ್ನು ಬಿಟ್ಟಿರ್ತಾರೆ ಹಾಗಾಗಿ ನಮ್ಮನ್ನು ವಾಪಸ್ ಕರೆಸ್ಕೊಳ್ಳೋರು ಅವರೇ ಬಿಡೋರು ಅವರೇ ನನ್ನನ್ನು ಬೇಡ ನಿಮಗೆ ನೀನು ರಾಜಕಾರಣ ಕ್ಷೇತ್ರ ಸಾಕು ನಿನ್ಗೆ ಹೋಗೋ ಆ ಕ್ಷೇತ್ರದಲ್ಲಿ ಕೆಲಸ ಮಾಡು ಅಂತ ಸಂಘ ಹೇಳಿಬಿಟ್ರೆ ನಮ್ದು ಇಲ್ಲಿ ಮುಗೀತು ನಮ್ದೇನು ವಾದ ಇಲ್ಲ ಅದಕ್ಕೆ ಅದೇ ರೀತಿ ಪುತ್ತಿಲ್ನು ನಮ್ಮಂತೆ ಪರಿವಾರದ ಒಬ್ಬ ಕಾರ್ಯಕರ್ತ ಸಂಘ ಕಾಲ ಕಾಲಕ್ಕೆ ಬುದ್ಧಿ ಹೇಳುತ್ತೆ ಜವಾಬ್ದಾರಿ ಕೊಡುತ್ತೆ ಇದೆಲ್ಲವನ್ನು ನಿಭಾಯಿಸುವಂತ ಶಕ್ತಿ ಸಂಘಕ್ಕಿದೆ ಯಾಕೆ ಮಿಸ್ಮ್ಯಾನೇಜ್ಮೆಂಟ್ ಆಯಿತು ಎಲ್ಲಿ ಅರುಣ್ ಪುತ್ತಿಲ್ಲರದ್ದು ಕೆಲವು ಸತಿ ಗಡ್ಬಿಡಿ ಆಗುತ್ತೆ ಮನೇಲಿರೋ ಎಲ್ಲಾ ಮಕ್ಕಳು ಒಂದೇ ಸತಿ ಮಾತು ಕೇಳ್ತಾರೆ ಕರೆದು ಬುದ್ಧಿ ಹೇಳಿದ ತಕ್ಷಣ ಸರಿ ಆಗಿದ್ರ ಅಂತ ನಳಿನ್ ಕುಮಾರ್ ಕಟೀಲ್ ಅವರು ಪ್ರತಿಷ್ಠೆಗೆ ಬಿದ್ರ ಅಂತ ಯಾಕೆಂದ್ರೆ ಪುತ್ತೂರಲ್ಲಿ ಯಾರು ಕ್ಯಾಂಡಿಡೇಟ್ ಇರಲಿಲ್ಲ ಅರುಣ್ ಪುತ್ತಿಲ್ ನಳಿನ್ ಕುಮಾರ್ ಕೋಟ ಶ್ರೀನಿವಾಸ ಪೂಜಾರಿ ಸಹಿತ ನೀವು ಹೇಳಿದಂಥ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಸಹಿತ ಎಲ್ಲರೂ ಕೂಡ ಸಂಘದ ವಿಚಾರಕ್ಕೆ ನಾವೆಲ್ಲ ಗೌರವಗಳನ್ನು ಕೊಡಬೇಕಾದವರು ಕೊಡತಕ್ಕದ್ದು ಕೊಡೋದು ನಮ್ಮ ಸಂಪ್ರದಾಯ ಹಾಗಾಗಿ ಗಡಿಬಿಡಿಯಲ್ಲಿ ಏನಾದರೂ ನೀವು ಹೇಳಿದ ರೀತಿ ಪ್ರತಿಷ್ಠೆಯನ್ನು ನಳಿನ್ ಕುಮಾರ್ ಮಾಡಿದ್ರು ಸಂಘ ಹೇಳುತ್ತೆ ಪುತ್ತಿಲ ಮಾಡಿದ್ರು ಸಂಘ ಹೇಳುತ್ತೆ ನಮ್ಮ ಮಟ್ಟಿಗೆ ಅದೊಂದು ಸಮಸ್ಯೆ ಅಲ್ಲ ಸಂಘ ಕರೆದು ಸರಿ ಮಾಡುತ್ತೆ ಜಗದೀಶ್ ಒಂದು ಎಲ್ಲವುದನ್ನು ನಿಭಾಯಿಸುವ ಶಕ್ತಿ ಸಂಘಕ್ಕಿದೆ ಡ್ಯಾಮೇಜ್ ಪ್ರಶ್ನೆ ಇಲ್ಲ ಬಟ್ ಜಗದೀಶ್ ಶೆಟ್ಟರ್ ನಿಭಾಯಿಸಕ್ಕಾಗಲಿಲ್ಲ ಒಂದೊಂದು ಸಾರಿ ಸೌಧಿಯವರು ನಿಭಾಯಿಸಲ್ಲ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಒಂದೊಂದು ಸಾರಿ ನಮ್ಮ ನಿರೀಕ್ಷೆಯನ್ನು ಮೀರಿ ಸಂಘದ ಚೌಕಟ್ಟನ್ನು ಮೀರಿದಂಥ ಉದಾಹರಣೆಗಳಿವೆ ಅದಕ್ಕೆ ಕಾಲ ಉತ್ತರ ಹೇಳುತ್ತೆ ನಾವೇನು ಮಾಡಬೇಕು ಸರ್ ಶಾಜಿಲ್ ಅಂತ ಕಾಂಗ್ರೆಸ್ ವತಿಯಿಂದ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮನ್ ಕಿ ಬಾತ್ ಮಾಡಿ ಸಮಯ ಇದೆ ದೇಶದ ಗೃಹ ಮಂತ್ರಿಗಳು ಲೋಕಸಭೆಯಲ್ಲಿ ಹೋಗ್ಬಿಟ್ಟು ತಮಾಷೆ ಆಪೋಸಿಷನ್ ಜೊತೆ ತಮಾಷೆ ಮಾಡೋಕ್ಕೆ ಸಮಯ ಇದೆ ಆಗ್ತಿರೋ ಗೊಂದು ಇದು ಗಲಭೆ ಗಲ್ಬೆ ಬಗ್ಗೆ ಮಾತಾಡೋಕ್ಕೆ ಟೈಮ್ ಇಲ್ಲ ಮತ್ತು ಗುರುಗಾಂ ಬಗ್ಗೆ ಮಾತಾಡೋಕ್ಕೆ ಟೈಮ್ ಇಲ್ಲ ಈ ಗಲ್ಬೆಗಳಿಗೂ ಮತ್ತು ಮುಂದೆ ಬರುವ ಲೋಕಸಭೆ ಚುನಾವಣೆಗೂ ಏನೋ ಸಂಬಂಧ ಇದೆಯಾ ಬಿಜೆಪಿ ಏನಾದರೂ ಒಂದು ಸೋತು ಒಂದು ಅಷ್ಟೊಂದು ಮೆಜಾರಿಟಿ ಬರಕ್ ಆಗಲ್ಲ ಅಂತ ಕಾರಣಕ್ಕೆ ಈ ಗಲಭೆಗಳು ಮಾಡಿಕೊಂಡು ಒಂದು ವೇವ್ ಏನಾದ್ರು ಕ್ರಿಯೇಟ್ ಮಾಡ್ತಿದ್ಯಾ ಬೇರೆ ಥರ ಅಂತ ಅಂದರೆ ಗಲಭೆ ಆದರೆ ಬಿಜೆಪಿಗೆ ಮೆಜಾರಿಟಿ ಬರುತ್ತೆ ಅಂತನಾಟಿ ಬಿಜೆಪಿ ಒಬ್ಬ ಕಾಲಲ್ಲಿ ವ್ರಣ ಆಗಿರುತ್ತಲ್ಲ ಹಳೆ ಗಾಯ ಅಂತೇಳಿ ಗುಣಪಡಿಸ್ಲಿಕ್ಕೆ ಆಗೋದಿಲ್ಲ ಒಬ್ಬ ವೈದ್ಯರ ಹತ್ರ ಹೋಗಿ ತೋರಿಸಿದಂತೆ ನೀನು ಡಾಕ್ಟರ್ ಹೋದಾದ್ರೂ ಹದಿನೈದು ದಿವಸದಲ್ಲಿ ಇದ್ ಗುಣಪಡಿಸ್ಬೇಕು ಅಂತೇಳಿ ಆಗುದಿಲ್ಲ ಗಾಯ ಮಣಿಪುರದಲ್ಲಿ ಮೈತೇಯ ಸಮಾಜದವರು ಐವತ್ತೈದು ಪರ್ಸೆಂಟ್ ಇದ್ದಾರೆ ಬುಡಕಟ್ಟು ಜನಾಂಗ ನನಗೆ ನನಗೆ ನಾನು ಕೇಳಿದಂಗೆ ಅರ್ಥ ಮಾಡ್ಕೊಂಡಂಗೆ ಮೈತೇಯ ಬುಡಕಟ್ಟು ಮೈತೇ ಬುಡಕಟ್ಟು ಅಲ್ಲ ಮೈತೇಯಿ ಅಲ್ಲ ಮೈತೇ ಕುಕ್ಕಿ ಬುಡಕಟ್ಟು ಸಮಾಜ ಅದು ಹೌದು ಮೈತೆಯು ಬುಡಕಟ್ಟು ಸಮಾಜವೇ ಅವರು ಅವರು ಕೂಡ ಈಗ ಅವರು ಸಮಾಜ ಆಗಿದ್ದಾರೆ ಈ ಬುಡಕಟ್ಟು ಜನಾಂಗದ ಮೀಸಲಾತಿ ವ್ಯಾಪ್ತಿಯಲ್ಲಿ ಅವರು ಬಂದಿದ್ದಾರೆ ಬಂದಿಲ್ಲ ಸರ್ ಇನ್ನು ಬರಬೇಕು ಅನ್ನುವಂತ ಸುಪ್ರೀಂ ಕೋರ್ಟ್ ಪರಿಗಣಿಸಿ ಅಂತ ಹೇಳಿದ್ದಕ್ಕೆ ವಾದಗಳು ಚರ್ಚೆ ಇದೆಯಲ್ಲ ಈ ವಿವಾದಗಳು ಎಲ್ಲಿ ಪ್ರಾರಂಭ ಆಯಿತು ಅನ್ನೋದು ಈ ಬುಡಕಟ್ಟು ಜನಾಂಗ ಕೂಕಿ ಸಮಾಜದವರು ಅದರ ಜೊತೆಯಲ್ಲಿ ಈ ಗಾಂಜಾ ಬೆಳೆಸುವಂಥ ಸಂಪ್ರದಾಯ ಅಲ್ಲಿ ಗಾಂಜಾ ಬೆಳೆಯಲಿಕ್ಕೆ ಸರ್ಕಾರವೇ ಅನುಮತಿಗಳನ್ನು ಕೊಟ್ಟಿದೆ ಅದರಿಂದ ಮ್ಯಾನ್ಮಾನ್ ಅವರು ಬಂದು ಸೇರಿಕೊಂಡಿದ್ದಾರೆ ಈ ಎಲ್ಲ ಸಂಪ್ರದಾಯ ಈ ಎಲ್ಲ ವ್ಯವಸ್ಥೆಗಳಿಂದಾಗಿ ನಾಗರಿಕ ಸರ್ಕಾರ ಬಂದು ಆಡಳಿತ ನಡೆಸುವಂಥ ಮಟ್ಟದಲ್ಲಿ ಅನೇಕ ಸಮಸ್ಯೆಗಳು ಅದಕ್ಕೆ ಬಂದುಬಿಟ್ಟಿದೆ ನಮ್ಮೆಲ್ಲ ಮೋದಿ ಯಾಕೆ ಮಾತಾಡ್ತಿಲ್ಲೇ ಕೇಳಿದೆ ಅದನ್ನೇ ಕೇಳಿದೆ ಬಂದುಬಿಟ್ಟಿದೆ ಹಾಗಾಗಿ ಈಗ ಅಲ್ಲಿ ಸದ್ಯಕ್ಕೆ ಕಾನೂನು ಸುವ್ಯವಸ್ಥೆ ಮಾಡಿಸೋದಕ್ಕೆ ಕೇಂದ್ರದಿಂದ ಕೇಂದ್ರ ಪಡೆಗಳು ಹೋಗಿವೆ ಸೈನಿಕರೇ ಹೋಗಿ ಅಲ್ಲಿ ಶಾಂತಿ ಸುವಸ್ಥೆಯನ್ನು ಕಾಪಾಡಿಕೊಳ್ತಿದ್ದಾರೆ ಜಾತೀಯತೆ ಮೈ ಮತೀಯತೆ ಮತ್ತು ಗಾಂಜಾದ ಅಮಲು ಎಲ್ಲಿವರೆಗೆ ಮುಟ್ಟಿದೆ ಅಂತ ಹೇಳಿದರೆ ರಾಷ್ಟ್ರೀಯತೆಯನ್ನು ವಿರೋಧಿಸುವಂಥ ಮಟ್ಟದಲ್ಲಿ ಕೆಲವು ಸಂಘಟನೆಗಳು ಅಲ್ಲಿ ಕೆಲಸ ಮಾಡ್ತಿದೆ ಈ ಹಿನ್ನೆಲೆಯಲ್ಲಿ ಈ ವಿವಾದಗಳಾಗಿ ಎಲ್ಲಿಯಾದರೂ ನೀವು ಗಾಂಜಾ ನಿಷೇಧ ಮಾಡಿದ್ದು ಯಾವಾಗ ಕೇಳಿದರೆ ಅಲ್ಲಿ ಬಿ ಜೆ ಪಿ ಸರ್ಕಾರ ಬಂದ ನಂತರ ಗಾಂಧ ಅನ್ನೋದು ಒಂದು ವ್ಯಾಪಾರೀಕರಣ ರಾಷ್ಟ್ರೀಕರಣ ಆದ ರೀತಿ ಇತ್ತು ಅದನ್ನು ನಿರ್ಬಂಧ ಮಾಡಿದ್ರ ಫಲಿತಾಂಶದಿಂದಾಗಿ ಮೇಲ್ಗಡೆ ಮತ್ತು ಕೆಳಗಡೆಯಲ್ಲಿರುವಂಥ ಜನರ ಮಧ್ಯೆ ಸಂಘರ್ಷಗಳಾಗಿ ಅನಾಹುತಗಳಾಗಿರೋದು ನಮಗೆ ಮೇಲ್ನೋಟಕ್ಕೆ ಕಂಡು ಬರುವಂಥ ಸತ್ಯಗಳು ಇದನ್ನು ನಿಭಾಯಿಸಲಿಕ್ಕೆ ಒಂದೇ ಸರ್ತಿ ಯಾವುದೇ ಸರ್ಕಾರಕ್ಕೆ ಸುಲಭಲ್ಲ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಅಮಿತ್ ಶಾರವರು ಸಹಿತ ಇಡೀ ಕೇಂದ್ರ ಸರ್ಕಾರ ಒಟ್ಟಾಗಿ ಒಂದಾಗಿ ಶಾಂತಿ ಕಾಪಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ ಈ ತಕ್ಷಣ ಅಲ್ಲೊಂದು ಘಟನೆ ನಡೀತಲ್ಲ ಆ ಘಟನೆಯನ್ನು ಮೊದಲು ಖಂಡಿಸಿದವರು ಈ ದೇಶದಲ್ಲಿ ನರೇಂದ್ರ ಮೋದಿಯವರು ಇಂಥ ಅನಾಗರಿಕ ಘಟನೆ ನಡೆದಿದೆ ಅದರ ಏನೇ ಎಷ್ಟೇ ಇದ್ದರೂ ಕೂಡ ಅದನ್ನು ಶಿಕ್ಷೆಗೊಳಪಡಿಸಬೇಕು ಅಂತೇಳಿ ನನಗನ್ಸುತ್ತೆ ಇದು ಅಂತಿಮ ಇದಕ್ಕೆ ಈ ಮಣಿಪುರದ ಘಟನೆಗೆ ಇದು ಅಂತಿಮ ನಾವೆಲ್ಲ ರಾಷ್ಟ್ರದ ಪ್ರಶ್ನೆ ಬಂದಾಗ ವ್ಯಕ್ತಿ ಪ್ರಶ್ನೆ ಬಂದಾಗ ನಾವು ಇರ್ಬೋದು ಜಾತಿ ಪ್ರಶ್ನೆ ಬಂದಾಗ ನಮ್ದು ಇರ್ಬೋದು ರಾಷ್ಟ್ರದ ಪ್ರಶ್ನೆ ಬಂದಾಗ ಆ ರಾಷ್ಟ್ರ ಒಳ್ಳೇದಾಗಬೇಕು ಅಲ್ಲಿ ಶಾಂತಿ ವ್ಯವಸ್ಥೆ ಆಗಬೇಕು ಅಂತೇಳಿ ಎಲ್ಲ ಪಕ್ಷವರು ನಾವು ಯೋಚನೆ ಮಾಡಬೇಕು ಹಾಗಾಗಿ ಇದು ರಾಷ್ಟ್ರದ ಪ್ರಶ್ನೆ ಬಂದಾಗ ನಾವೆಲ್ಲ ಸಂಘಟನೆಯವರು ಒಟ್ಟಾಗಿ ಅಲ್ಲಿ ಶಾಂತಿ ಕಾಪಾಡಬೇಕು ಮಣಿಪರ ಭಾರತ ಒಂದು ಭಾಗವಾಗಿ ಕಾಣಬೇಕು ಅನ್ನುವಂಥ ಆಸೆಯನ್ನು ನಾವು ಹೊತ್ತಿದ್ರೆ ಈಗ ನಾವು ನರೇಂದ್ರ ಮೋದಿಗೆ ಬೆಂಬಲ ಕೊಡಬೇಕಾದಂತೂ ಅನಿವಾರ್ಯತೆ ಇದೆ ಯಾಕೆ ಎಲೆಕ್ಷನ್ ಹತ್ರ ಬಂದಂಗೆ ಯಾಕೆ ಗಲಭೆಗಳು ಜಾಸ್ತಿ ಆಗಿದೆ ಅಂತ ಇಲ್ಲ ಗಲಭೆಗಳು ಚುನಾವಣೆ ಬರ್ತಾ ಇರುವಾಗ ಗಲಭೆಗಳಾಗಿರ್ಬೋದು ಚುನಾವಣೆ ಬರ್ತದೆ ಅನ್ನುವ ಕಾರಣಕ್ಕೆ ಗಲಭೆಯನ್ನು ಯಾರೂ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗೊಂದು ವೇಳೆ ಸೃಷ್ಟಿ ಮಾಡಿದರೆ ಅವರು ದೇಶಕ್ಕೆ ಒಳ್ಳೇದು ಮಾಡುವರಲ್ಲ ಆ ಕಾರಣಕ್ಕೆ ಅದು ಯಾವ ಜಾತಿ ಆಗಿರಲಿ ಯಾವ ಧರ್ಮ ಆಗಿರಲಿ ಯಾವ ಪಾರ್ಟಿ ಆಗಿರಲಿ ಪ್ರಜಾಪ್ರಭುತ್ವದಲ್ಲಿ ಅಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಕೇಂದ್ರ ಸರ್ಕಾರಕ್ಕೆ ಶಕ್ತಿಗೆ ನಾವು ಕೊಡಬೇಕಾದಂಥ ಅವಶ್ಯಕತೆಗಳಿರುತ್ತೆ ನರೇಂದ್ರ ಮೋದಿ ಅವರು ಶಾಂತಿ ವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಶ್ರಮ ಪಡ್ತಾ ಇದ್ದಾರೆ ಸರ್ ನಮಸ್ತೆ ಮನು ವೈಷ್ಣವ ಅಂತ ವಿಜಯನಗರ ಬಿ ಜೆ ಪಿ ಕಾರ್ಯಕರ್ತ ನನ್ನ ಪ್ರಶ್ನೆ ಏನು ಅಂದರೆ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ಪ್ರಚಾರಕರಾಗಿ ತುಂಬ ಸೇವೆ ಸಲ್ಲಿಸಿದ್ದೀರಾ ಪಕ್ಷ ತುಂಬ ಬಲಿಷ್ಠವಾಗಿದೆ ನೀವು ಮುಂದೆ ಬರೋ ದಿನಗಳಲ್ಲಿ ಪಕ್ಷ ನಮ್ಮ ಪಕ್ಷ ಎಲ್ಲಿ ಬಲಿಷ್ಠವಾಗಿಲ್ವೋ ಅಲ್ಲಿ ಜವಾಬ್ದಾರಿ ತಗೊಂಡು ಸೇವೆ ಸಲ್ಲಿಸ್ಬೋದಲ್ವ ಅಂದರೆ ಹಳೆ ಮೈಸೂರು ಮ ಮಂಡ್ಯ ಕಡೆ ಬನ್ನಿ ಅಂತನಾ ಮಂಡ್ಯ ರಾಮನಗರ ಕಡೆ ಬನ್ನಿ ಅಲ್ಲ ಕೆಲವು ಕಡೆ ಚುನಾವಣೆಗಳು ಇನ್ನೂ ಕೂಡ ವ್ಯಕ್ತಿ ಮತ್ತು ಅವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಡೆದುಬಿಡುತ್ತೆ ಕೆಲವು ಕಡೆ ಸಂಘಟನಾ ಸೂತ್ರದಲ್ಲಿ ನಡೆದ್ಬಿಡುತ್ತೆ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಗಳಲ್ಲಿ ಅಂಥ ಜಿಲ್ಲೆ ಒಂದು ಮೂರ್ನಾಲ್ಕು ಜಿಲ್ಲೆಗಳಲ್ಲಿ ಸಂಘಟನೆ ಆಧಾರದಲ್ಲೇ ನಮ್ಮ ಪಾರ್ಟಿಯ ಸೋಲು ಗೆಲುವು ನಿರ್ಧಾರ ಆಗಿದೆ ಕೆಲವು ಕಡೆಗಳಲ್ಲಿ ನೀವೆಷ್ಟೇ ಸಂಘಟನೆ ಮಾಡಿದರೂ ಕೂಡ ಅಲ್ಲಿ ವ್ಯಕ್ತಿ ಮತ್ತಿತರ ಕಾರಣಗಳಿಗೋಸ್ಕರ ಜೀವನ ಆದಂಥ ಉದಾಹರಣೆಗಳಿದೆ ಈ ಸಂಘಟನೆ ಸೂತ್ರವನ್ನು ಇಡೀ ರಾಜ್ಯದಲ್ಲಿ ವಿಸ್ತರಿಸಬೇಕು ಅನ್ನೋದು ನಮ್ಮ ಆಶೆ ಹೆಚ್ಚು ಇಡ್ತಾ ಇದ್ದೇವೆ ನೋಡಬೇಕು ನೀವು ನೀ ಅಲ್ಲ ನೀವು ಜವಾಬ್ದಾರಿ ತಗೋತೀರಾ ಅಂತ ಕೇಳ್ತಿದ್ದಾರೆ ಒಂದು ಸಿಸ್ಟಮ್ ಇದೆ ನಮ್ಮಲ್ಲಿ ರಾಜ್ಯಾಧ್ಯಕ್ಷ ಇರ್ತಾರೆ ಜಿಲ್ಲಾಧ್ಯಕ್ಷ ಇರ್ತಾರೆ ಮಂಡಲದ ಅಧ್ಯಕ್ಷ ಇರ್ತಾರೆ ನಿಮಗೆ ಗೊತ್ತಿದ್ರೆ ಮಹಾಶಕ್ತಿ ಕೇಂದ್ರ ಅಂತ ಇದೆ ಅದರ ಕೆಳಗೆ ಶಕ್ತಿ ಕೇಂದ್ರ ಅಂತೇಳಿ ಇದೆ ಅದರ ಕೆಳಗೆ ಭೂ ಸಮಿತಿ ಅಂತಿದೆ ಒಬ್ಬ ಪೇಜ್ ಪ್ರಮುಖ ಅಂತ ಮಾಡಿದ್ದೇವೆ ಇದು ಸಂಘಟನೆ ಇರುವಂಥದ್ದು ಅದನ್ನು ಪುರ್ಸೋತ್ ಉಂಟು ಅಂತೇಳಿ ನಾನು ಯಾವುದೋ ಜಿಲ್ಲೆ ಹೋಗಿ ಹೋಗ್ಕಿಲ್ಲ ನನಗೆ ಪಾರ್ಟಿ ಏನಾದರೂ ಕೆಲಸ ಕೊಟ್ಟು ಹೋಗಿ ಹೋಗಂದ್ರೆ ಅಷ್ಟು ಮಾತ್ರ ನಾವು ಮಾಡ್ಬೋದು ಇದು ಪಾರ್ಟಿಯ ನೇಮಗಳು ಈ ಪಾರ್ಟಿಯನ್ನು ಹೊಸ ರಾಜ್ಯಾಧ್ಯಕ್ಷರನ್ನೇ ನೇಮಕ ಮಾಡ್ತಿಲ್ಲ ಒಂದೊಂದು ಸಾರಿ ಆಗುತ್ತೆ ಆಗುವಾಗ ಒಳ್ಳೆಯದಾಗತ್ತೆ ಯಾರು ಸರ್ ನಿಮ್ಮ ಪ್ರಕಾರ ನಿಮ್ಮ ಪ್ರಕಾರ ರಾಜ್ಯಾಧ್ಯಕ್ಷರು ಯಾರು ಅಲ್ಲ ನಾನು ಹೇಳಿದೆಲ್ಲ ನಿಮಗೆ ಇದನ್ನು ನಮಗೆಲ್ಲ ಆಯ್ಕೆ ಮಾಡುವಂಥ ಹಕ್ಕಿಲ್ಲ ನಮ್ಮ ಹತ್ರ ಏನಾದರೂ ಸಲಹೆ ಸೂಚನೆಗಳನ್ನು ಹಿರಿಯರು ಕೇಳಿದರೆ ಓಕೆ ನಮ್ಮ ಅಭಿಪ್ರಾಯಗಳನ್ನು ಕೊಡ್ಬೋದು ಈ ಕೇಳ್ತಿದ್ದಾರೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಖುಷಿ ಪಡುವಂಥ ರಾಜ್ಯಾಧ್ಯಕ್ಷರು ಬರ್ತಾರೆ ಈ ಕೇಳ್ತಿದ್ದಾರೆ ಹಿರಿಯರು ಅಂದ್ಕೊಳ್ಳಿ ನಿಮ್ಮ ಅಭಿಪ್ರಾಯ ಹೇಳಿ ಶ್ರೀನಿವಾಸ್ ನಾನು ಅವ್ರ ಹತ್ರ ಹೇಳಬೇಕು ನಿಯಮ ನಮ್ಮ ನಿಯಮ ಹೇಗಿದೆ ಅವ್ರ ಅವರತ್ರ ಹೇಳಬೇಕು ಅವ್ರ ಹತ್ರ ಕೇಳಿದವರ ಹತ್ರ ಹೇಳಬೇಕು ಮತ್ತು ಅವ್ರ ಹೇಳಬೇಕು ಅದರ ಜೊತೆಗೆ ಪ್ರಜಾಪ್ರಭುತ್ವ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ವಿಪಕ್ಷ ನಾಯಕರಿಲ್ಲದೆ ಮೊಟ್ಟ ಮೊದಲ ಅಧಿವೇಶನ ಆರಂಭ ಆಗಿ ಮುಗಿದು ಹೋಯಿತು ಬಿ ಜೆ ಪಿ ಆನ್ಸರಬಲ್ ಅಲ್ವಾ ಇದಕ್ಕೆ ನೀವು ರಾಜ್ಯಾಧ್ಯಕ್ಷರನ್ನ ಯಾರನಾರು ಮಾಡ್ಕೊಳ್ಳಿ ಯಾವಾಗಾರು ಮಾಡ್ಕೊಳ್ಳಿ ಹೌದು ಜನರಿಗೆ ಕಟ್ಕಂಡು ಏನು ಆಗಬೇಕಾಗಿದೆ ಅದು ನಿಮ್ಮ ಪಕ್ಷದ ವಿಷಯ ಹೌದು ವಿಪಕ್ಷ ನಾಯಕ ಹೌದು ವಿಪಕ್ಷ ನಾಯಕ ಆಗದ್ದು ವಿಳಂಬ ಆಗಿದೆ ಸ್ವಾಭಾವಿಕವಾಗಿ ನಾವು ಒಪ್ಕೊಂಡಿದ್ದೇವೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ರಾಜ್ಯಾಧ್ಯಕ್ಷರು ವಿಪಕ್ಷ ನಾಯಕ ಚಿ ಪಿ ಪಿ ಎಲ್ಲವಾದನ್ನು ಒಟ್ಟು ಮಾಡೋದಂತೂ ಅವರು ತೀರ್ಮಾನ ನನಗೆ ಅನಿಸಿತ್ತು ಎಲ್ಲೋ ಒಂದು ಕಡೆ ಸಣ್ಣ ವಿಳಂಬ ಆದ್ದರಿಂದಾಗಿ ಉಳಿದೋ ವಿಳಂಬ ಆಗಿದೆ ಈಗ ಅದರ ಪ್ರೊಸೆಸ್ಗಳು ಪುನಃ ಪ್ರಾರಂಭ ಆಗುತ್ತೆ ನೀವೆಲ್ಲರೂ ಖುಷಿ ಪಡುವಂಥ ವಿರೋಧ ಪಕ್ಷ ನಾಯಕರು ಎರಡು ಸದನಕ್ಕೆ ಬರ್ತಾರೆ ಶಿಲೂರಾಜ್ ಅಂತ ಹೇಳಿ ಬ ಗಾಂಧಿನಗರ ಬ್ಲಾಕ್ನ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಒ ಬಿ ಸಿಯಿಂದ ಇವಾಗ ಕ್ಯಾ ಕ್ಯಾಮ್ರಾ ಇಟ್ಟು ತೋರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ ಮಣಿಪುರದಲ್ಲಿ ಅಷ್ಟೊಂದು ಬಿತ್ತಲೆ ಪ್ರಯೋಗ ಮಾಡ್ತಾ ಇದ್ದಾರೆ ನಿಮ್ದು ಯಾಕೆ ಡಬಲ್ ಇಂಜಿನ್ ಸರ್ಕಾರ ಅಲ್ಲೂ ಬಿಜೆಪಿ ಸರ್ಕಾರ ಐತೆ ಸೆಂಟ್ರಲ್ಲೂ ಬಿಜೆಪಿ ಸರ್ಕಾರ ಐತೆ ಯಾಕೆ ಅದನ್ನು ನಿಯಂತ್ರಣ ಅಂತ ಇಲ್ಲ ಅಂದರೆ ನೀವು ಹೇಳೋದು ಅಲ್ಲಿ ಅಲ್ಲಿ ಗ್ಯಾಂಗ್ ರೇಪುದೇ ವಿಡಿಯೋ ಶೂಟ್ ಆಗ್ತಾ ಇದೆ ನೀವು ಇಲ್ಲಿ ಟಾಯ್ಲೆಟಲ್ಲಿ ವೀಡಿಯೋ ಶೂಟ್ ಮಾಡ್ತಿರೋದನ್ನು ದೊಡ್ಡ ವಿಷಯ ಮಾಡೋದು ದೊಡ್ಡ ವಿಷಯ ಮಾಡ್ತಾ ಇದ್ದೀವಿ ಹೌದಾ ಇದಾ ಪ್ರಶ್ನೆ ಒಂದು ಕಡೆ ತಪ್ಪನ್ನು ನಾವು ವಿರೋಧ ಮಾಡಿದ್ದೇವೆ ಅನ್ನೋ ಕಾರಣಕ್ಕೆ ಮತ್ತೊಂದು ಕಡೆ ಆಗಿರುವಂಥ ತಪ್ಪನ್ನು ಸಮರ್ಥನೆ ಮಾಡಿದ್ದೇವೆ ಅಂತಲ್ಲ ಎರಡೂ ಕಡೆ ತಪ್ಪೆ ಇಲ್ಲಿ ಇದಕ್ಕೆ ವಿರೋಧ ಮಾಡಿ ನ್ಯಾಯ ಕೊಡಿ ಅಂತ ಹೇಳ್ತಾ ಇದ್ದೇವೆ ಅಲ್ಲೂ ನ್ಯಾಯವನ್ನು ಕೊಡಿಸಲಿಕ್ಕೆ ಶ್ರಮ ಪಡ್ತಿದ್ದೇವೆ ಯಾಕಂದರೆ ನಾವಲ್ಲಿ ರೂಲಿಂಗಲ್ಲಿದ್ದೇವೆ ನಾವೆಲ್ಲ ಆಡಳಿತದಲ್ಲಿದ್ದೇವೆ ಅಲ್ಲಿ ನ್ಯಾಯ ಕೊಡಿಸಲಿಕ್ಕೆ ಶ್ರಮ ಪಡ್ತಾ ಇದ್ದೇವೆ ಇಲ್ಲಿ ನ್ಯಾಯ ಕೊಡಿ ಅಂತೇಳಿ ಆಗ್ರಹಿಸ್ತಿದ್ದೇವೆ ಇಲ್ಲಿ ಡಬಲ್ ಇಂಜಿನ್ ಸರ್ಕಾರದ ಪ್ರಶ್ನೆ ಅಲ್ಲ ಇದು ಸಮಾಜದಲ್ಲಿ ನಾಗರಿಕರು ನಾಚಿ ತಲೆ ತೆಗಿಸುವಂಥ ಘಟನೆ ಅದು ಮಣಿಪುರದಲ್ಲೂ ಆಗಿದೆ ಅದು ಉಡುಪಿಯಲ್ಲೂ ಆಗಿದೆ ಎರಡರ ಮೇಲೂ ಕಾನೂನು ಕ್ರಮ ತಗೊಳ್ಳಿ ಅನ್ನೋದು ನಮ್ಮ ಆಗ್ರಹ ಇದೆ ಅಲ್ಲಿ ಅನುಷ್ಠಾನ ಮಾಡುವ ಜವಾಬ್ದಾರಿಯಲ್ಲಿ ಅಧಿಕಾರದಲ್ಲಿದ್ದೇವೆ ನಾವು ಸ್ವಾಭಾವಿಕವಾಗಿ ನಮ್ಮ ಎದುರು ಟೀಕೆ ಮಾಡ್ತಾರೆ ನಾವು ಕಷ್ಟಪಟ್ಟು ಅದನ್ನು ಶಾಂತಿ ಸುವ್ಯವಸ್ಥೆ ತರ್ತೇವೆ ಯಾರು ಬೆತ್ತಲೆ ಏನಾದರೂ ಅನಾಹುತ ಮಾಡಿದಾರೋ ಮೇಲೆ ಕ್ರಮ ತಗೊಳ್ತೇವೆ ದಕ್ಷಿಣ ನಿರ್ದಾಕ್ಷಿಣ್ಯವೇ ಆಗಿದೆ ಅದು ಇಲ್ಲಿ ಕೂಡ ಹಾಗೆ ಮಾಡಿ ಅನ್ನೋದು ನಮ್ಮ ಆಗ್ರಹ ಇದೆ ಇಲ್ಲ ಸರ್ ಇಷ್ಟೊಂದು ಭದ್ರತೆ ಇದ್ಕೊಂಡು ಅಷ್ಟೊಂದು ಆಡೇಶ್ ಬಾಂಬ್ ನಮ್ಮ ದೇಶದೊಳಗಡೆ ಬರುತ್ತೆ ಅಂದರೆ ಇಲ್ಲಿಂದ ನಾವು ಗೋವಾಯಿಂದ ಕರ್ನಾಟಕಕ್ಕೆ ಎಣ್ಣೆ ತರೋದಕ್ಕೆ ಆಗಲ್ಲ ಅಷ್ಟೊಂದು ಗಳು ಇರುತ್ತೆ ಹಾಡಿಯಸ್ ಬಾಂಬ್ಗಳು ಅದು ಇಷ್ಟೊಂದು ಆ ಆತರ ಹೆಂಗ್ ಬಂತು ಟ್ವೆಲ್ ಮೊದಲನೇ ಸಲ ಬಂದಿದ್ದು ಅಲ್ಲ ಒಂದೊಂದೇ ನಿಮಿಷ ನೈನ್ಟೀನ್ ಟ್ವೆಲ್ ಮೊದಲನೇ ಸಲ ಬಂತು ದಾವೂದ್ ಇಬ್ರಾಹಿಂ ತರಿಸಕಣ್ಣಲ್ಲ ಬಾಂಬೆ ತುಂಬ ಇಟ್ಟನಲ್ಲ ಅದು ಮೊದಲನೇ ಸಲ ಬಂದಿದ್ದು ಹಾಲ್ಡಸ್ ಏನು ಸರ್ ಕರಾಚಿಯಿಂದ ಮುಂಬೈಗೆ ಜನ ಸ್ಪೀಡ್ ಬೋಟಲ್ಲಿ ಜನ ಬಂದ್ಬಿಡ್ತಾರೆ ಸ್ಪೀಡ್ ಬೋಟಲ್ಲಿ ಜನ ಬಂದ ನೀವು ಹೇಳೋದು ಕೇಳಿ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಈ ಜೈಲುಗಳಲ್ಲಿ ಟ್ರೈನಿಂಗ್ ಕೊಡೋರು ರೆಡಿಯಾಗಿದ್ದಾರೆ ಭಯೋತ್ಪಾದನೆಗೆ ಜೈಲುಗಳಲ್ಲಿ ಪಿಸ್ತೂಲ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ನೀವು ಒಪ್ತಿರೋ ಬಿಡ್ತೀರೋ ಭಾರತಕ್ಕೆ ವಿರುದ್ಧವಾದ ಘೋಷಣೆಗಳನ್ನು ಹಾಕಿದ್ದಾರೆ ಇದಕ್ಕೆಲ್ಲದಕ್ಕೂ ಕೂಡ ನಾವು ಕಾಂಗ್ರೆಸ್ಸೇ ಕಾರಣ ಅಂತೇಳೋದು ನೀವು ಅದನ್ನು ಸರಿಪಡಿಸಿ ಅಂತ ಹೇಳ್ತೇವೆ ನಾವು ನೀವೇ ಅದನ್ನು ರೆಡಿ ಮಾಡಿ ಬಿಟ್ಟಿದ್ದೀರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಮಗೆ ಯಾಕಂದರೆ ಐದು ಜನ ಭಯೋತ್ಪಾದಕರು ಬಂದು ಜೈಲಲ್ಲಿ ಇದ್ದುಕೊಂಡು ಅಲ್ಲೇ ಬಾಂಬ್ ಸ್ಫೋಟ ಮಾಡುವಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಇದಕ್ಕೆಲ್ಲದಕ್ಕೂ ಕಾಂಗ್ರೆಸ್ ಪಕ್ಷವೇ ನೇರ ಕಾರಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಮಗೆ ನಾವೇನು ಹೇಳಬೇಕಂದ್ರೆ ಇಂಥ ಭಯೋತ್ಪಾದನೆ ಕೃತ್ಯ ನಡೀತಾ ಇರುವಾಗ ಸರ್ಕಾರ ನೀವು ಸುಮ್ಮನಿದ್ದೀರಿ ಅದು ತಕ್ಷಣ ಕ್ರಮ ತಗೊಳ್ಳಿ ಅಂತ ಹೇಳಬೇಕು ನೀವು ಮಣಿಪುರದಲ್ಲೂ ಕೂಡ ಏನು ನಡೆದಿದೆ ಅಲ್ಲೇನಾದರೂ ಲೋಪ ದೋಷ ಇಂಥ ಅನಾಹುತಗಳು ನಡೆದಾಗ ಸರ್ಕಾರ ನೀವು ಮಾಡ್ತಾ ಇದ್ದೀರಿ ಕೇಂದ್ರ ಮತ್ತು ರಾಜ್ಯ ಯಾಕೆ ಕ್ರಮ ತಗೊಳ್ಳಿಲ್ಲ ನೀವು ಅಂತ ಕೇಳಬೇಕಾದ್ ನಿಮ್ಮ ಧರ್ಮ ಉತ್ತರ ಕೊಡ್ಬೇಕಾದ್ ನಮ್ಮ ಜವಾಬ್ದಾರಿ ನಾವು ಒಂದು ಮಾಡ್ತಾ ಇದ್ದೇವೆ ನೀವು ವರದಿಗಾರರಾಗಿ ಅಂದ್ರೆ ಕ್ರೈಮ್ ವರದಿಗಾರರಾಗಿ ಇಂತ ಎಷ್ಟು ಪ್ರಕರಣಗಳನ್ನು ನೋಡಿರ್ತೀರಿ ಇದು ಕೇವಲ ರಾಜಕೀಯ ಬಳಸ್ತಿದ್ದಾರೆ ಅನ್ನೋದು ನಿಮ್ಗೆ ಗೋಚರಿಸ್ತಿದ್ಯಾ ಈ ವಿಚಾರವನ್ನ ಅಂದ್ರೆ ಈ ಹೆಣ್ಮಗು ಮುಸ್ಲಿಂ ಅನ್ನೋ ಕಾರಣಕ್ಕಾಗಿ ಮಾತ್ರ ಬಿಜೆಪಿ ಇದನ್ನ ಬಳಸ್ಕೊತಿದ್ದಾರೆ ಅನ್ನೋದು ನಿಮ್ಗೆ ಗೋಚರ ಒಬ್ಬ ಪೊಲೀಸ್ ಅಧಿಕಾರಿಯ ದೃಷ್ಟಿಕೋನದಲ್ಲಿ ನೋಡಿದಾಗ ಇದು ಕೇವಲ ಒಂದು ಕ್ರೈಮ್ ಅಷ್ಟೇ ಇದು ಅವರಿಗೆ ನಿಮ್ಮ ದೃಷ್ಟಿಕೋನಿಲ್ಲ ಅನ್ನೋದು ಇರೋದು ಅಲ್ಲ ಎಷ್ಟು ಪ್ರಕರಣಗಳು ನೀವು ನೋಡಿರ್ತೀವಿ ರಾಜಕೀಯವಾಗಿ ಮಾತ್ರ ಬಳಸ್ಕೋತಿದ್ದಾರೆ ಅನಿಸ್ತಿಲ್ವಾ ರಾಜಕೀಯ ಇದನ್ನು ಕ್ರೈಮ್ ಆಗಿ ಪೊಲೀಸರು ನೋಡಿಲ್ಲ ಅನ್ನೋದೇ ಅಬ್ಜೆಕ್ಷನ್ ಹದಿನೆಂಟನೇ ತಾರೀಕು ಘಟನೆ ಆಗುತ್ತೆ ಹದಿನೆಂಟನೇ ತಾರೀಕು ಪೊಲೀಸರಿಗೆ ಗೊತ್ತೇ ಆಗಲಿಲ್ಲ ಅಂತ ಇಟ್ಕೊಳ್ಳಿ ಇಪ್ಪತ್ತನೇ ತಾರೀಕು ಪ್ರತಿಭಟನೆ ಮಾಡ್ತಾರೆ ಕಾಲೇಜಿನ ಮಕ್ಕಳು ಆ ಪ್ರತಿಭಟನೆಗೆ ಬಂದೋಬಸ್ತ್ ಕೊಡೋಕೆ ಪೊಲೀಸರು ಬರ್ತಾರೆ ಎಫ್ಐಆರ್ ಮಾಡ್ಕೊಳ್ಳೋದಿಲ್ಲ ಎಫ್ಐಆರ್ ಆಗಿದೆ ಅವತ್ತು ಇಪ್ಪತ್ತಾರು ಟ್ವೆಂಟಿ ಎಫ್ ಐ ಆರ್ ಜನ ಇದರಲ್ಲಿ ವಕೀಲರಿದ್ದಾರೆ ಲಾಸ್ಟ್ ಸ್ಟೂಡೆಂಟು ತ್ರೀ ಫಿಫ್ಟಿ ಫೋರ್ ಸೆಕ್ಷನ್ ಯಾಕಿಲ್ಲ ಎಫ್ಐ ಆರ್ನಲ್ಲಿ ಔಟ್ರೇಜಿಂಗ್ ದ ಮಾಡೆಸ್ಟಿ ಆಫ್ ವಿಮೆನ್ ತಾನೇ ಅದು ವಿಡಿಯೋ ಶೂಟ್ ಮಾಡೋಕ್ಕೆ ಪ್ರಯತ್ನ ಎಫ್ ಆರ್ ಎಲ್ಲ ಸೆಕ್ಷನ್ ಹಾಕಿಲ್ಲ ಹಂಗಿದ್ದಾಗ ಡೌಟ್ ಏನು ಬರುತ್ತೆ ಸಿಸ್ಟಮ್ ಇಸ್ ಪ್ರೊಟೆಕ್ಟ್ ಸಂಬಡಿ ಅಲ್ವಾ ನಿಮ್ಮ ಉದ್ದೇಶ ಅಂದ್ರೆ ಅವರ ಉದ್ದೇಶ ಏನಾಗಿರಬಹುದು ಅಂತ ನೀವು ಯಾರು ಯಾರು ಏನಕ್ಕೆ ಮುಚ್ಚಿಡ್ತಿದ್ದಾರೆ ಈ ಕೇಸ್ನ ಮುಚ್ಚಾಕೋ ಪ್ರಯತ್ನ ಮಾಡ್ತಿದ್ದೀರಿ ಅನ್ನೋದು ನಿಮ್ಮ ಉದ್ದೇ ನಿಮಗೆ ಅನಿಸುತ್ತಿದೆ ಯಾರು ಶಿಕ್ಷೆ ಕೊಡಿಸೋ ಮನಸಿಲ್ಲ ಇರಬಹುದು ಅಂತ ನಾನು ಕೇಳ್ತೀನಿ ಮಾಹಿತಿ ಯಾಕೆ ಮುಸ್ಲಿಂ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ ತಡೀತಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಿರೋದಾ ರೀ ಪೊಲೀಸರ ನಿರ್ಲಕ್ಷ್ಯ ರೀ ಸೋಮಾರಿ ಅಥವಾ ಅಪ್ಪ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಫ್ರೆಂಡ್ ಫ್ರೆಂಡ್ ದುಡ್ಡು ನನ್ನ ಹೆಸರು ಗೋವಿಂದ ರಾಜು ಅಂತ ವಿದ್ಯಾರ್ಥಿ ನಾನು ನಿಮ್ಮ ಸರ್ಕಾರದಿಂದ ಹಲವಾರು ಯೋಜನೆಗಳು ಸ್ಟಾಪ್ ಆಗಿದೆ ಹೇಳ್ಬೇಕು ಅಂದರೆ ವಿದ್ಯಾರ್ಥಿಗಳಿಗೆ ಯಾವ ಯೋಜನೆಗಳು ಸಿಗ್ತಾ ಇಲ್ಲ ನಿಮ್ಮ ಸರ್ಕಾರದಲ್ಲಿ ನಮ್ಮಂಥ ಮಧ್ಯವರ್ತಿ ವಿಧ ವಿದ್ಯಾರ್ಥಿಗಳಿಗೆ ಯಾವುದೋ ಯೋಜನೆಗಳು ಸಿಗ್ತಾ ಇಲ್ಲ ಸ್ಕಾಲರ್ಶಿಪ್ ಇರ್ಬೋದು ಅದಮೇಲೆ ಲ್ಯಾಪ್ಟಾಪ್ ಇರ್ಬೋದು ಮತ್ತು ಮಧ್ಯವರ್ತಿಯಲ್ಲಿ ಯಾವುದೂ ಸಿಗ್ತಾ ಇಲ್ಲ ನೀವು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ಅವ್ರದ್ದು ಇಲ್ಲ ರೀ ಕಾಂಗ್ರೆಸ್ನವ್ರದ್ದು ಈಗ ಇದ್ದಿದ್ದೇಳಿ ನೀವು ಯಾವುದೂ ಸಿಕ್ಕಿಲ್ಲ ಹೇಳಿ ಓಕೆ ಓಕೆ ಹಾ ನೀವು ಹೇಳ್ತಾ ಇರೋದು ಏನಂದ್ರೆ ವಿದ್ಯಾರ್ಥಿಗಳಿಗೆ ಒಂದನೇ ತರಗತಿಯಿಂದ ಪ್ರಾರಂಭವಾಗಿ ಪಿ ಯು ಸಿವರೆಗೆ ಡಿಗ್ರಿ ಒಡೆಗೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಾರೆ ಕೆಲವರಿಗೆ ಡಿಗ್ರಿ ಆದ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಪರಿಷ್ಠ ಜಾತಿಯವರಿಗೆ ಹಿಂದುಳಿದ ಬರ್ದವರಿಗೆ ಈ ಲ್ಯಾಪ್ಟಾಪನ್ನು ಕೊಡ್ತಾರೆ ಇದೆಲ್ಲವೂ ಕಡಿತ ಆಗಿದೆ ಅಂತ ಅನಿಸಿರ್ಬೋದು ನಿಮಗೆ ಇದನ್ನು ಹೇಳಿರ್ಬೋದು ಇದನ್ನು ಸರಿ ಎಲ್ಲ ಇದಕ್ಕೂ ಸರಿ ಇತ್ತು ಆದರೆ ಕೋವಿಡ್ ಬಂದಾಗ ಸುಮಾರು ಒಂದೂವರೆ ವರ್ಷಗಳ ಕಾಲ ಇದೆಲ್ಲವೂ ಸ್ಟಾಪ್ ಆಗಿತ್ತು ಆ ನಂತರ ಮತ್ತೆ ಕೋವಿಡ್ ಮುಗಿದ ತಕ್ಷಣ ಪುನಃ ಪ್ರಾರಂಭ ಮಾಡಿದೆವು ಪುನಃ ಪ್ರಾರಂಭ ಮಾಡಿದೆವು ಅದನ್ನು ನೀವು ಕೇಳಿ ಪುನಃ ಪ್ರಾರಂಭ ಮಾಡಿದೆವು ಹಾಗೆ ಮಾಡುವಾಗ ಸುಮಾರು ನನ್ನ ನಾನು ಮಂತ್ರಿಯಾಗಿ ನಿಮಗೊಂದು ಮಾತು ಹೇಳ್ತೇನೆ ಎರಡೂ ಖಾತೆ ನನ್ನ ಕೈಯಲ್ಲಿ ಇತ್ತು ಸಾಮಾನ್ಯ ಎಪ್ಪತ್ತು ಪರ್ಸೆಂಟು ಎಪ್ಪತ್ತೆಂಟು ಪರ್ಸೆಂಟ್ ಕೊಡ್ತಾಯಿದ್ರು ಇದ್ದರು ಪ್ರತಿ ವರ್ಷ ಸಂಖ್ಯಾಂಶಗಳು ನೋಡಿದಾಗ ಒಂದು ಸ್ವಲ್ಪ ವಿಶೇಷ ಪ್ರಯತ್ನ ಮಾಡಿ ತೊಂಬತ್ತಾರು ಪರ್ಸೆಂಟಿಗೆ ತಗೊಂಡು ಬಂದೆ ತೊಂಬತ್ತಾರು ಪರ್ಸೆಂಟಿಗೆ ತೊಗೊಂಡು ಬಂದೆ ಇಲ್ಲಿ ನೀವು ಹೇಳ್ತಾ ಏನಂತ ಹೇಳಿದರೆ ಈ ಏಳನೇ ತರಗತಿಯ ಪ್ರಾಥಮಿಕ ಶಾಲೆಯಲ್ಲಿ ನೀವು ನಿಲುಗಡೆ ಮಾಡಿದ್ರಿ ಅನ್ನುವಂಥ ಒಂದು ಆಪಾದನೆ ಮೇಲಿತ್ತು ಆವಾಗ ಹಣಕಾಸು ಬಿಡುಗಡೆ ಆಗಿರಲಿಲ್ಲ ನಾನೇ ಮಂತ್ರಿಯಾಗಿ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಹಣಕಾಸು ಇಲಾಖೆಯವರನ್ನ ಕರೆದು ಇದು ಬಡವರ ಮಕ್ಕಳದ್ದಾದ್ರಿಂದ ಇದು ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ದೀನಿ ಇಲ್ಲಿ ಫೈನಾನ್ಸ್ ಕೂಡ ಒಪ್ಕೊಂಡಿತ್ತು ಈಗ ಹಿಂದೆ ಈ ಸರ್ಕಾರ ಮುಂದುವರ್ಸುತ್ತೆ ಹಿಂದಿನ ಕೋವಿಡ್ ಟೈಮಿಗೆ ಯಾವ ಶಾಲೆ ನಡೀಲಿಲ್ವೋ ಅದು ಕೊಡುವಂಥ ಸಂಪ್ರದಾಯಗಳಿಲ್ಲ ಆದರೆ ಆ ನಂತರ ಬಂದಿರೋದೆಲ್ಲವೂ ಕೊಡ್ತಾರೆ ಈಗ ಹೊಸ ಸರ್ಕಾರ ಬಂದ ಮೇಲೆ ನಿಮ್ಮ ಅನೇಕ ಯೋಜನೆಗಳು ನಿಂತು ರೈತ ವಿದ್ಯಾನಿಧಿ ಹೌದು ಇತ್ಯಾದಿ ಇತ್ಯಾದಿ ಇಲ್ಲ ನಾವು ಹೇಳ್ತಾ ಇರೋದು ಅವರಿಗೆ ಅದನ್ನೇ ಇವತ್ತು ತಾವು ಕೇಳಿ ತಾವು ಯಾವ ಪಕ್ಷವರಾದರೂ ಕೇಳಬೇಕು ತಾವು ನಮ್ಮ ದೃಷ್ಟಿಯಲ್ಲಿ ಈ ರೈತರಿಗೆ ಕೇಂದ್ರ ಸರ್ಕಾರ ಕಿಸಾನ್ ಸಮ್ಮಾನ್ನಲ್ಲಿ ಆರು ಸಾವಿರ ರೂಪಾಯಿ ಹಾಕುತ್ತೆ ರಾಜ್ಯ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ಹಾಕುತ್ತೆ ತುಂಬ ಜನ ರೈತರು ಈ ಸಾಲ ಮನ್ನಾ ಬಗ್ಗೆ ಮಾತಾಡದೆ ನಿಲ್ಸಿಬಿಟ್ಟಿದ್ದಾರೆ ಯಾಕಂದ್ರೆ ಆ ಸಾಲ ಮನ್ನಾ ಅಂತ ಹೇಳುದು ಅದರಿಂದ ತಿರುಗುದು ನಮ್ಗೆ ಸಾಕಾಗಿ ಹೋಗಿತ್ತು ಇದು ನಮಗೆ ಬೀಜಕ್ಕೆ ಎಣ್ಣೆಗೆ ಗೊಬ್ಬರಕ್ಕೆ ಇದು ಆಗುತ್ತೆ ಅನ್ನುವಂಥ ಭಾವನೆಗಳು ಕಿಸಾನ್ ಸಮ್ಮಾನದಲ್ಲಿತ್ತು ದುರಾದಷ್ಟಕ್ಕೆ ಈಗ ನಿಲ್ಸಿದಿರೋ ಅಲ್ಲ ಇಲ್ಲ ಅಂದ್ರೆ ಈಗ ಈ ಸಾಲ ಮನ್ನಾ ಇದೆಯಲ್ಲ ಒಂದು ರಾಜಕೀಯ ಪಕ್ಷವರು ಬಂದ ತಕ್ಷಣ ಆ ವಿರೋಧ ಪಕ್ಷವರು ಸಾಲ ಮನ್ನಾ ಮಾಡಿ ಅಂತ ಗಲಾಟೆ ಮಾಡ್ತಾ ಇದ್ರು ಅವ್ರ ಅಧಿಕಾರಕ್ಕೆ ಬಂದ ನಂತರ ಈ ಇಳಿದವರು ಕಾಲ ಸಾಲ ಮನ್ನಾ ಮಾಡಿ ಅಂತ ಗಲಾಟೆ ಮಾಡ್ತಾ ಇದ್ರು ಜನರಿಗೆ ಅದು ರೋಷಿ ಹೋಗಿತ್ತು ಕೊಡೋದು ಇಷ್ಟಾದರೂ ಕೊನೆ ಕೊಡದೆ ಅಷ್ಟು ಕೇಳಿದ್ರೆ ಇಪ್ಪತ್ತೈದು ಸಾವಿರ ಸಾಲ ಮನ್ನಾ ಅದಕ್ಕೋಸ್ಕರ ಬೇರೆ ಬೇರೆ ಕಂಡೀಷನ್ಸು ಅದಕ್ಕೋಸ್ಕರ ಬೇರೆ ಈಗ ಕೇಂದ್ರ ಸರ್ಕಾರ ಹಾಕುವಂಥ ಆರು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಹಾಕುವಂಥ ನಾಲ್ಕು ಸಾವಿರ ರೂಪಾಯಿ ಈ ಕಿಸಾನ್ ಸಮ್ಮಾನ್ ಯೋಜನೆ ಅರ್ಜಿ ಹಾಕಿದೆ ಅರ್ಜಿ ಹಾಕಿದೆ ಕರ್ನಾಟಕ ರಾಜ್ಯದಲ್ಲಿ ಐವತ್ನಾಲ್ಕು ಲಕ್ಷ ಕುಟುಂಬಗಳಿಗೆ ಬರುತ್ತೆ ಅರ್ಜಿ ಹಾಕಿದೆ ಈ ದೇಶದಲ್ಲಿ ವ್ಯವಸ್ಥೆಯಡಿ ಅರ್ಜಿ ಹಾಕಿಕ್ಕಾದರೂ ಕೂಡ ಸಿಗದಿರುವಂಥ ದಿನಗಳಲ್ಲಿ ಅರ್ಜಿ ಹಾಕಿದೆ ಐವತ್ನಾಲ್ಕು ಕುಟುಂಬ ಲಕ್ಷ ಕುಟುಂಬಗಳಿಗೆ ಹತ್ತು ಸಾವಿರ ರೂಪಾಯಿ ಅಂತ ಬರ್ತಾ ಇತ್ತು ಈಗ ರಾಜ್ಯ ಸರ್ಕಾರದ ಮೇಲೆ ನಾವು ದೂರ್ತಾ ಇರೋದು ನಿಮ್ಮ ಪಾರ್ಟಿ ಪ್ರಶ್ನೆಯನ್ನು ಬಿಟ್ಟು ಯೋಚನೆ ಮಾಡಿ ಈ ನಾಲ್ಕು ಸಾವಿರ ರೂಪಾಯಿ ನೀವು ನಿಲ್ಲಿಸೋದು ಸರಿಯಲ್ಲ ಅಂತೇಳಿ ಇವತ್ತೇನಾಗಿದ್ದಾರೆ ಕಿಸಾನ್ ಸಮ್ಮಾನ್ ನಿಲ್ಸಿಬಿಟ್ಟಿದ್ದಾರೆ ಸರಿ ಇಲ್ಲ ಅಂತೇಳಿ ಹದಿಮೂರುವರೆ ಲಕ್ಷ ಜನರಿಗೆ ನಾವು ರೈತ ನಿಧಿ ಅಂತ ಕೊಡ್ತಾಯಿದ್ದೆವು ಉನ್ನತ ಶಿಕ್ಷಣಕ್ಕೆ ಕೆಲವು ಮಕ್ಕಳು ಪಿ ಯು ಸಿ ಬಿಡ್ತಾ ಇದ್ರು ಮಕ್ಕಳು ಡಿಗ್ರಿ ಬಿಡ್ತಾಯಿದ್ರು ನಾವು ಕೊಡ್ತಾಯಿದ್ದೆವು ಅದು ನಿಲ್ಲಿಸಿದ್ದು ನಮಗೆ ನೋವು ರಾಜಕೀಯವಾಗಿ ನಾವು ಒಂದು ಹೋರಾಟ ಮಾಡದೆ ಬೇರೆ ದಾರಿ ಇಲ್ಲ ನಮಗೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಸರ್ ಅವರು ನಾನಲ್ಲ ಅಂತ ಹೇಳಿಲ್ಲ ನೀವು ಗ್ಯಾರಂಟಿ ಕೊಡುವಾಗ ಗ್ಯಾರಂಟಿ ಕೊಡ್ತಾ ಇರೋದು ಬಡವರಿಗೆ ಕೊಡುವಂಥ ಯೋಜನೆ ಮೊದಲು ನಾವು ರಾಜಕೀಯವಾಗಿ ಅದನ್ನು ವಿರೋಧ ಮಾಡ್ತಾ ಇದ್ರು ಕೂಡ ಅನುಮಾನ ವ್ಯಕ್ತಪಡಿಸಿದ್ದೇವೆ ನಾವು ನೀವು ಗ್ಯಾರಂಟಿ ಕೊಡ್ತೀರಿ ಅಂತ ಹೇಳಿದರೆ ಸುಲಭ ಅಲ್ಲ ಈಗಿರುವಂಥ ಮೂರು ಲಕ್ಷ ಕೋಟಿಯಲ್ಲಿ ಒಂದೂವರೆ ಲಕ್ಷ ಕೋಟಿ ದೈನಂದಿನ ಆಡಳಿತಾತ್ಮಕ ವ್ಯವಸ್ಥೆಗೆ ಹೋಗಿಬಿಡುತ್ತೆ ನಾವು ಬಡ್ಡಿ ಸಾಲ ವಗೇರೆಗಳನ್ನು ಕೊಟ್ಟಿಗೆ ಇಂತಿಸ್ಬೇಕು ಒಟ್ಟಿಗೆ ಮೂರು ಲಕ್ಷ ಕೋಟಿ ಬಜೆಟಲ್ಲಿ ನಮಗೆ ಅಭಿವೃದ್ಧಿಗೋಸ್ಕರ ಸಿಗ್ತಿರೋದು ಐವತ್ತರಿಂದ ಅರವತ್ತು ಸಾವಿರ ಕೋಟಿ ಐವತ್ತು ಸಾವಿರ ಕೋಟಿ ರೂಪಾಯಿನ ನೀವು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರಿ ಎಲ್ಲಿಂದ ದುಡ್ಡು ತರ್ತೀರಿ ಅಂತ ನಾವು ಕೇಳಿದೆವು ಆಗ ನಮ್ಗೆ ಅನುಮಾನ ಇತ್ತು ಈಗಲೂ ನಮ್ಗೆ ಅನುಮಾನಗಳಿದೆ ಆದರೆ ಪ್ರಜಾಪ್ರಭುತ್ವದಲ್ಲಿ ಒಂದು ರಾಜಕೀಯ ಪಕ್ಷಕ್ಕೆ ಜನಾದೇಶ ಸಿಕ್ಕಿದ ನಂತರ ನಾವು ಅದ್ರ ಬಗ್ಗೆ ಮತ್ತೆ ಮಾತಾಡಿಲ್ಲ ಈಗ ನಾವೇನು ಹೇಳ್ತೇವೆ ಅಂತೇಳಿ ನೀವು ಕೊಡ್ತೇವೆ ಅಂತೇಳಿ ಬಂದಿದ್ದೀರಿ ಕೊಡಿ ಅಂತ ಹೇಳ್ತೇವೆ ಇಷ್ಟೇ ನಮ್ಮದು ವಾದ ಆ ಕಾರಣಕ್ಕೆ ಈ ಕಿಸಾನ್ ಸಮ್ಮಾನ್ ನೆಲೆಸಿದ್ದು ಮತ್ತು ವಿದ್ಯಾನಿಧಿ ನೆಲೆಸಿದ್ದು ಈ ಗ್ಯಾರಂಟಿ ಕೊಡೋಕ್ಕೆ ಪರಿಹಾರ ಅಲ್ಲ ನಮ್ಮ ಹೋರಾಟಗಳು ಸರ್ಕಾರದ ವಿರುದ್ಧ ಈ ಕಾರಣಕ್ಕೆ ಇರುತ್ತೆ ನಮಸ್ಕಾರ ವಿಜೇಂದ್ರ ಡಿ ಟಿ ಅಂತ ಸರ್ ಬಿಜೆಪಿ ಯುವ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಸರ್ ಇತ್ತೀಚಿನ ದಿನಗಳಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಅಥವಾ ಜಿಲ್ಲಾ ಪಂಚಾಯತಿ ಸದಸ್ಯ ಆದ ತಕ್ಷಣ ಅವ್ರು ನಡೆಯೋಕ್ಕಾಗೋದಿಲ್ಲ ಅಂದರೆ ಯಾವುದೇ ಪಕ್ಷ ಆಗಿರ್ಬೋದು ತಾವು ಒಬ್ಬ ವಿಧಾನ ಪರಿಷತ್ ಸದಸ್ಯರು ಸರ್ ಜೊತೆಗೆ ಇಂದಿನ ದಿನಗಳಲ್ಲಿ ಸಭಾನಾಯಕರಿದ್ದೀರಿ ಜೊತೆಗೆ ಹಿಂದಿನ ದಿನಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಬಹುದೊಡ್ಡ ಖಾತೆಯನ್ನು ನಿಭಾಯಿಸಿದ್ದೀರಾ ನಿಮ್ಮ ಸರಳತೆ ಗುಟ್ಟೇನು ಸರ್ ಮತ್ತು ಇನ್ನೊಂದು ಕ್ವಶನ್ ಏನು ಅಂದರೆ ನಾವೆಲ್ಲ ಇಲ್ಲಿ ಬೇರೆ ಬೇರೆ ಪಕ್ಷದಿಂದ ಬಂದಿದ್ವಿ ಸರ್ ಕಾಂಗ್ರೆಸ್ ಅವರು ಇದ್ದಾರೆ ಜೆ ಡಿ ಎಸ್ ಅವರು ಇದ್ದಾರೆ ಎಲ್ಲ ಯುವಕರಿದ್ದೀವಿ ಸರ್ ನಿಮ್ಮ ಒಂದು ನಮಗೆಲ್ಲ ರಾಜಕೀಯವಾಗಿ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಿ ಸರ್ ಸರಳತೆ ಗುಟ್ಟೇನು ನಾನು ಹೇಳೋದು ರಾಜಕಾರಣಿಗಳು ಇರಬೇಕಾಗಿರೋದು ಹಂಗೆ ರೀ ನೀವು ಹೆಂಗೆ ಹಿಂಗೆ ಹಿಂಗೆ ಅಂತ ಕೇಳಿದ್ರೆ ರಾಜಕಾರಣಿ ಹಂಗೆ ಇರ್ಬೇಕು ಸರ್ ಆದರೆ ಅವ್ರು ಹಂಗೆ ಇರ್ಲಿಕ್ಕೆ ಕಾರಣ ಏನು ಅಂತ ಹಾಗೇನಿಲ್ಲ ಗುಟ್ಟೂ ಇಲ್ಲ ಪಟ್ಟೂ ಇಲ್ಲ ನಾವಿರೋದು ಹೀಗೆ ಅದರಲ್ಲಿ ಏನಿಲ್ಲ ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ತಿಳ್ಕೊಳ್ಬೇಕಾದ ತುಂಬ ವ್ಯವಸ್ಥೆಗಳಿದೆ ಜಗನ್ನಾಥರಾವ್ ಜೋಶಿಯವರು ಜಗನ್ನಾಥರಾವ್ ಜೋಶಿಯವರು ವಿಧಾನಸೌಧದಲ್ಲಿ ಶಾಸಕರನ್ನು ಉದ್ದೇಶಿಸಿ ಒಂದು ಮಾತಾಡುವಂಥ ಅವಕಾಶ ಇತ್ತು ಅವರಿಗೆ ಸಾಮಾನ್ಯವಾಗಿ ನಾವು ಶಾಸಕರನ್ನ ಏನಂತ ಕರೀತೇವೆ ಅಂದರೆ ಮಾನ್ಯ ಶಾಸಕರು ಗೌರವಾನ್ವಿತ ಶಾಸಕರು ಅಂತ ನಾವು ಕರಿತೇವೆ ರೂಢಿ ಹ್ಞೂ ಹೊರಪ್ರಪಂಚದಲ್ಲಿರುವಂಥ ರೂಢಿ ಜಗನ್ನಾಥರಾಜ್ ಜೋಶಿಯವರು ಕಾಂಗ್ರೆಸ್ಸು ಆವಾಗ ದಳ ಇರಬೇಕು ದಳ ಬಿ ಜೆ ಪಿ ಎಲ್ಲ ಶಾಸಕರನ್ನ ಕರೆದದ್ದು ಎಲ್ಲ ಮಕ್ಕಳ್ರಾ ಅಂತೇಳಿ ಎಲ್ಲ ಮಕ್ಕಳ್ರ ಅಂತೇಳಿ ಅಷ್ಟು ದೊಡ್ಡವರು ಅವರು ಹೇಳ್ತಾರೆ ನಂತರ ಎಲ್ಲ ಮಕ್ಕಳ್ರ ನಿಮಗಿಂತ ಯೋಗ್ಯರು ನಿಮಗಿಂತ ಪ್ರಾಮಾಣಿಕರು ನಿಮಗಿಂತ ರಾಷ್ಟ್ರಭಕ್ತರು ನಿಮಗಿಂತ ವಿದ್ಯಾವಂತರು ನಿಮಗಿಂತ ಬುದ್ಧಿವಂತರು ಕೋಟ್ಯಾಂತರ ಜನ ಹೊರಗಿದ್ದಾರೆ ಆದರೆ ಅದೃಷ್ಟದ ರೇಖೆ ಸರಿ ಇರೋದ್ರಿಂದ ನೀವು ವಿಧಾನಸೌಧ ಒಳಗಿದ್ದೀರಿ ಹಾಗಾಗಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೆ ನಿಮಗೆ ಗೌರವ ಹೆಚ್ಚುತ್ತೆ ಇಲ್ಲದೇ ಇದ್ದರೆ ಇತಿಹಾಸದಲ್ಲಿ ನಿಮ್ಮ ಹೆಸರು ಉಳಿಯೋದಿಲ್ಲ ಅಂತಾರೆ ಅಂಥ ಪಾರ್ಟಿಯ ಮುಖಂಡತ್ವ ಇಟ್ಕೊಂಡು ಬಂದವರು ನಾವೆಲ್ಲ ಅಂಥ ಪಾರ್ಟಿಯ ಮುಖಂಡತ್ವ ಇಟ್ಕೊಂಡು ಬಂದವರು ನಾವು ನಾವು ಸರಳವೂ ಇಲ್ಲ ಪರಳವೂ ಇಲ್ಲ ಹೇಗಿರಬೇಕು ಹಾಗಿದ್ದೇವೆ ಹೀಗಿರೋದೇ ರಾಜಕಾರಣದಲ್ಲಿ ಸರಿ ಅಂತ ನನಗನಿಸಿದೆ ನನ್ನ ಲೋಕಾನುಭವದ ಪ್ರಕಾರ ನಾನು ಗ್ರಾಮ ಪಂಚಾಯತ್ ಶಾಸನಾಗಿದ್ದೆ ತಾಲೂಕ್ ಪಂಚಾಯತ್ ಶಾಸನಾಗಿದ್ದೆ ನನ್ನ ಪಾರ್ಟಿಯಿಂದ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೆ ಎರಡು ಸಾರಿ ಅಸೆಂಬ್ಲಿ ನಿಂತಿದ್ದೆ ನಾಲ್ಕು ಸಾರಿ ಎಮ್ ಎಲ್ ಸಿ ಆಗಲಿಕ್ಕೆ ಅವಕಾಶ ಆಯಿತು ನಾಲ್ಕು ಸಾರಿ ಕ್ಯಾಬಿನೆಟ್ ನನಗೆ ಮೂರು ಸರ್ತಿ ಮಂತ್ರಿ ಆದರೆ ಒಂದು ಸರ್ತಿ ವಿರೋಧ ಪಕ್ಷ ನಾಯಕನಾದೆ ಈಗ ನಾನು ಇನ್ನು ನಾಲ್ಕೂವರೆ ವರ್ಷ ನನಗೆ ಎಮ್ ಎಲ್ ಸಿ ಅವಧಿಗಳಿದ್ದೆ ಯೋಗಾನು ಯೋಗ ಅಂತ ಹೇಳಿದರೆ ಈ ಕರ್ನಾಟಕ ರಾಜ್ಯದಲ್ಲಿ ಲೋಕಲ್ ಬಾಡಿ ಚುನಾವಣೆಯಲ್ಲಿ ಒಂದು ರೂಪಾಯಿಯನ್ನು ಖರ್ಚು ಮಾಡಿ ಮಾಡಿದೆ ಒಂದು ರೂಪಾಯಿಯನ್ನು ಖರ್ಚು ಮಾಡಿ ಯಾರಿಗೂ ಕೊಡದೆ ಒಂದು ರೂಪಾಯಿನ ಯಾರಿಗೂ ಕೊಡದೆ ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷ ಹೇಳ್ತಾ ಇದ್ದರು ಚಾಕ್ಲೇಟು ಕೊಟ್ಟಿಲ್ಲ ನೀನು ಅಂತೇಳಿ ಒಂದು ಚಾಕ್ಲೇಟು ಕೊಟ್ಟು ಗೆದ್ದವಾದಿದ್ದರೆ ನಾನು ಹಾಗಾಗಿ ರಾಜಕಾರಣಕ್ಕೆ ನಾನು ಸಾಲ ಮಾಡಿಕೊಳ್ಳಿಲ್ಲ ರಾಜಕಾರಣಕ್ಕೆ ಇವತ್ತು ನೀವು ಯೋಚನೆ ಮಾಡಿ ನೋಡಿ ಒಂದು ಎಮ್ ಎಲ್ ಎ ನಿಂತು ಸೋತವ ಗೆದ್ದವ ನಲವತ್ತು ಕೋಟಿ ಖರ್ಚು ಮಾಡಿದರೆ ಸೋತವ ಮೂವತ್ತೆಂಟು ಕೋಟಿ ಖರ್ಚು ಮಾಡಿರ್ತಾನೆ ಅಂತ ತಿಳ್ಕೊಂಡ್ರೆ ಅಂತ ತಿಳ್ಕೊಂಡ್ರೆ ಅವ್ರು ಎಲ್ಲಿ ತರುವುದು ಹಣವನ್ನು ಹಾಗಾಗಿ ನನಗೆ ಒಂದು ಸತಿ ನಾನು ಅವಿರೋಧವಾಗಿ ಆಯ್ಕೆ ಇದೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದೆ ಅಷ್ಟೇ ಅವಿರೋಧವಾಗಿ ಆಯ್ಕೆ ಅದೆ ಮಂಗಳೂರು ಜಿಲ್ಲಾಧಿಕಾರಿಗೆ ಐದು ಸಾವಿರ ರೂಪಾಯಿ ಡಿಪಾಸಿಟ್ ಕೊಟ್ಟಿದ್ದೆ ಆ ಜಿಲ್ಲಾಧಿಕಾರಿ ಐದು ಸಾವಿರ ರೂಪಾಯಿ ಡಿಪಾಸಿಟ್ ನಂಗೆ ವಾಪಸ್ ಕೊಟ್ಟ ಈ ಪನ್ನೂರಾಜ್ ಅಂತ ಒಬ್ಬ ಅಧಿಕಾರಿದ್ರಲ್ಲ ಆಗ ಡಿ ಸಿ ಆಗಿದ್ದರು ವಾಪಸ್ ಕೊಟ್ಟ ಆ ಬಾಗಿಲಲ್ಲಿ ನಿಂತವನಿಗೆ ಐನೂರು ರೂಪಾಯಿ ಕೊಟ್ಟಿದ್ದೆ ನಾನು ಅದು ಬಿಟ್ಟರೆ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಈ ಯೋಗಗಳು ಕೆಲವರಿಗೆ ಬರ್ತದೆ ಹಾಗೆ ಯೋಗ ಬಂದವರಲ್ಲಿ ನಾನೊಬ್ಬ ನನ್ನ ಕೈಲಾದ ಮಟ್ಟಿಗೆ ದುಡಿಬೇಕು ಅಂತ ತೀರ್ಮಾನ ಮಾಡಿದೆ ಈ ಖರ್ಚು ಮಾಡಿದ ಒಳದವ್ರ ಎಲೆಕ್ಷನ್ಗೆಲ್ಲದಕ್ಕೆ ಆಗೋದಿಲ್ಲ ಅಲ್ವಾ ಸಾಮಾನ್ಯವಾಗಿ ನಾಣಯ್ಯನವರು ಒಂದು ಮಾತು ಹೇಳ್ತಾ ಇದ್ರು ನಾಣಯ್ಯ ಎಮ್ ಸಿ ನಾಣಯ್ಯ ಅವರು ಭಾಳ ಸಂಸದೀಯ ಪಟುಗಳಲ್ಲಿ ನಾನು ಭಾಳ ಗೌರವ ಕೊಡೋರಲ್ಲಿ ಅವರೊಬ್ಬರು ಅವರೊಬ್ಬರು ಇದ್ದರು ಪ್ರಜಾಪ್ರಭುತ್ವದಲ್ಲಿ ಶ್ರೇಷ್ಠ ಯಾವುದು ಅಂತೇಳಿ ನ್ಯಾಯಾಂಗವ ಕಾರ್ಯಾಂಗವ ಶಾಸಕಾಂಗವ ಅಂತೇಳುವಂಥ ಚರ್ಚೆ ನ್ಯಾಯಾಂಗ ತನ್ನದೇ ಆದ ಹಾದಿ ಬರುತ್ತೆ ಕಾರ್ಯಾಂಗ ಅದೇ ರೀತಿ ಕೆಲಸ ಮಾಡುತ್ತೆ ಶಾಸಕಾಂಗ ಹೊಣೆಗಾರಿಕೆಯಲ್ಲಿರುತ್ತೆ ಇವೆಲ್ಲವೂ ಶ್ರೇಷ್ಠ ಆದರೆ ಕಟ್ಟಕಡೆದಾಗಿ ಇವ್ರನ್ನೆಲ್ಲ ಆಯ್ಕೆ ಮಾಡುವವನು ಜನಾಂಗ ಜನಾಂಗ ಮತದಾರ ಆ ಮತದಾರ ತನ್ನ ಪ್ರಬುದ್ಧತೆಯನ್ನು ಬೆಳೆಸಿಕೊಂಡು ಉಳಿಸಿಕೊಂಡು ಒಂದು ರೂಪಾಯಿ ಅಪೇಕ್ಷೆಗಳಿಲ್ಲದೆ ಒಂದು ರೂಪಾಯಿ ಅಪೇಕ್ಷೆಗಳಿಲ್ಲದೆ ಯಾವುದೇ ಲಾಭಾಕಾಂಕ್ಷಿಗಳಿಲ್ಲ ಇಲ್ಲದೆ ಅತ್ಯಂತ ಯೋಗ್ಯನೊಬ್ಬನಿಗೆ ಮತ ಹಾಕಿದಾಗ ಆ ಪ್ರಜಾಪ್ರಭುತ್ವದ ಜೀವಂತಿಗೆ ಗಟ್ಟಿಯಾಗುತ್ತೆ ಅಂತೇಳಿ ನಾಡಿನವರು ಹೇಳ್ತಾಯಿದ್ರು ಹಾಗಾಗಿ ಹಣ ಖರ್ಚು ಮಾಡದಿರುವಂಥ ವಾತಾವರಣ ನಿರ್ಮಾಣ ಆಗಿ ವ್ಯಕ್ತಿಯೊಬ್ಬ ಆಯ್ಕೆ ಆದರೆ ಅವನು ಭ್ರಷ್ಟಾಚಾರಿ ಆಗೋದಿಲ್ಲ ಅಂತ ನನಗನ್ಸುತ್ತೆ ನಾನೊಬ್ಬ ಭ್ರಷ್ಟಾಚ ನಾನು ಭ್ರಷ್ಟಾಚಾರ ಮಾಡದೇ ಇದ್ದರೆ ಈ ಜಗತ್ತಿನಲ್ಲಿ ಒಬ್ಬ ಭ್ರಷ್ಟಾಚಾರಿ ಕಡಿಮೆ ಆಗ್ತಾನೆ ಅಂತ ತಿಳ್ಕೊಂಡು ಕೆಲಸಗಳನ್ನು ಮಾಡಿದರೆ ಅದು ಎಲ್ಲಿವರೆಗೆ ಗುರಿ ಆಗೋದಿಲ್ಲ ನನಗೆ ನನಗೆಲ್ಲಿವರೆಗೆ ನನ್ನ ಪಾರ್ಟಿ ನನಗೆ ಅವಕಾಶ ಮಾಡಿಕೊಡ್ತು ಪಾರ್ಟಿ ಅವಕಾಶ ಮಾಡಿಕೊಡ್ತು ನನಗೆ ಗೆಲ್ಲಕ್ಕೆ ಅವಕಾಶಗಳಾಯಿತು ಮುಂದೆ ಪರಿಸ್ಥಿತಿಗಳು ಯಾವ ರೀತಿ ಇರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ ಆಗ ಹಣ ಬೇಕಾದಾಗ ನಾವು ಹಣವನ್ನೇ ಖರ್ಚು ಮಾಡುವ ಗುರಿ ಕೋಟ್ಯಾಂತರೂಪಾಯಿಗೆ ನನ್ನೊಟ್ಟಿಗೆ ಲೋಕಲ್ ಬಾಡಿಯಿಂದ ನಲವತ್ತೆರಡು ಕೋಟಿ ಖರ್ಚು ಮಾಡಿ ಗೆದ್ದವರಿದ್ದಾರೆ ನಲವತ್ತೆರಡು ಕೋಟಿ ಖರ್ಚು ಮಾಡಿದ್ದವರು ಇದ್ದಾರೆ ಲೆಕ್ಕ ತೆಗೆದುಬಿಟ್ಟೆವು ನಲ್ವತ್ತೆರಡು ಕೋಟಿ ಖರ್ಚು ಮಾಡಿ ಗೆದ್ದಿದ್ದಾರೆ ದೂರದರ್ಶಿ ಸೋತವ ನಲ್ವತ್ತೊಂದು ಕೋಟಿ ಖರ್ಚು ಮಾಡಿದ್ದಾನೆ ಎಲ್ಲಿಂದ ತರಬೇಕಲ್ಲ ಹಣ ಕಡೆ ಸಂಗ್ರಹ ಮಾಡಬೇಕಲ್ಲ ಎಲ್ಲಿಂದ ಇದು ರಾಜಕಾರಣ ತುಂಬ ಕೆಟ್ಟೋಗಲಿಕ್ಕೆ ಇದೂ ಒಂದು ಕಾರಣಗಳು ಮುಂದೆ ಯಾವುದಾದ್ರು ಇದ್ರ ಸುಧಾರಣೆ ಮಾಡಿದಾಗ ನಾವು ಖುಷಿ ಪಡೋಣ ಅಲ್ಲಿವರೆಗೆ ಆಸೆ ಬಿಡಬೇಡಿ ಎಂದೆ ಶ್ರೀನಿವಾಸ ಪೂಜಾರ್ರೆ ಈ ಸಲ ರಿಸಲ್ಟು ಸೋಲಬಹುದು ಅಂತ ಏನಾದ್ರು ನಿಮ್ಮ ಮಧ್ಯದಲ್ಲಿ ಚರ್ಚೆ ಆಗಿತ್ತೋ ಇಲ್ವೋ ಗೊತ್ತಿಲ್ಲ ನನಗೆ ಬಟ್ ಅರವತ್ತೈದು ಅರವತ್ತಾರಕ್ಕೆ ಬರ್ತೀವಿ ಅಂತ ಅಂದ್ಕೊಂಡಿದ್ದರ ಇಲ್ಲ ನಾವು ಅರವತ್ತೈದರಂತ ಕಡಿಮೇಲೆ ಸೋಲ್ತೇವೆ ಅಂತ ಅನಿಸಿರಲಿಲ್ಲ ನಮ್ಮ ಎಲ್ಲ ದೃಷ್ಟಿಯಿಂದ ನಾನು ಹೇಳಿದ್ದೆ ಸ್ಪಷ್ಟವಾಗಿ ನೂರ ಇಪ್ಪತ್ತು ಬರುತ್ತೆ ನಮಗೆ ನೂರಿಪ್ಪತ್ತು ಬರುತ್ತೆ ನಮಗೆಲ್ಲ ಪೊಲಿಟಿಕಲ್ ಹೇಳಿ ಆದರೆ ನಮ್ಮ ಮನಸ್ಸೊಳಗೆ ಯಾವ ಕಾರಣಕ್ಕೂ ನೂರಕ್ಕಿಂತ ಕಡಿಮೆ ಇಲ್ಲ ಅಂತ ಇತ್ತು ನಮ್ಮ ಮನಸ್ಸೊಳಗೆ ವಾಸ್ತವಿಕವಾಗಿ ನಮ್ಮ ಇತ್ತು ಆದರೆ ಈ ಗ್ಯಾರಂಟಿ ಯೋಜನೆ ಇದೆಯಲ್ಲ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಾವು ಹೆಚ್ಚು ಪರಿಣಾಮ ಬೀರಿಲ್ಲ ಅದು ಬೇರೆ ಬೇರೆ ಕಾರಣ ಇರ್ಬೋದು ನಾನು ಉತ್ತರ ಕನ್ನಡ ಜಿಲ್ಲೆ ಉಸ್ತುವಾರಿ ಮಂತ್ರಿ ಆಗಿದ್ದೆ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದೆ ಒಬ್ಬಾಕೆ ಹೆಣ್ಮಗಳು ಬಂದು ಹೇಳ್ತಾಳೆ ಇಲ್ಲಿ ಕಾಂಗ್ರೆಸ್ ಕಚೇರಿ ಇಲ್ಲಿ ಅಂತೇಳಿ ಯಾಕೆ ಕೇಳಿದರೆ ನನ್ನ ಎಲ್ಲ ಮನೆಯವರು ಅಕ್ಕಪಕ್ಕದವರಿಗೆ ಗ್ಯಾರಂಟಿ ಕಾರ್ಡ್ ಕೊಟ್ಟೋಗಿದ್ದಾರೆ ನನಗೆ ಒಬ್ಬಳಿಗೆ ಕೊಟ್ಟಿಲ್ಲ ಅದ ತಗೊಂಡು ಬಂದು ನಾನು ಇಟ್ಕೊಳ್ತೇನೆ ಅಂತೇಳಿ ನಾನು ಬಂದಿದ್ದೇನೆ ಅಂದರೆ ಗ್ಯಾರಂಟಿ ಅಷ್ಟು ಪರಿಣಾಮ ಬೀರಿದೆ ಒಂದು ತಂಡವಾಗಿ ಕಾಂಗ್ರೆಸ್ ಕೆಲಸ ಮಾಡಿದೆ ಸಿದ್ದರಾಮಯ್ಯನವರು ಬೇಕೋ ಬೇಡೋ ನಿಮಗೆ ಅಂತ ಕೇಳಿ ಜನರಿಗೆ ವಿಶ್ವಾಸ ತುಂಬಿದ್ದಾರೆ ರಾಜಕಾರಣಿ ಅವರಿಗೆ ಏನು ಬೇಕಾದ್ರೆ ಇರ್ಬೋದು ಉಪಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿ ಅವರು ಎಲ್ಲಿ ಬೇಕಾದರೂ ಹೋಗಿ ಫ್ರೀ ಅಂತ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅದೇ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷ ಜನರ ಮನಸ್ಸಲ್ಲಿ ಬಿತ್ತಲಿಕ್ಕೆ ಒಂದಿಷ್ಟು ವಿಶ್ವಾಸ ತುಂಬಲಿಕ್ಕೆ ಕಾರಣ ಆಗಿದೆ ಫಲಿತಾಂಶ ಅವರು ಪರವಾಗಿ ಬಂದಿದೆ ಮೇಜರ್ ಕಾಂಗ್ರೆಸ್ ನೂರ ಮೂವತ್ತೈದು ಬರೋ ಗ್ಯಾರಂಟಿನೇ ಮೇಜರ್ ಕಾರಣ ದೊಡ್ಡ ಕಾರಣ ಅಂತ ನನಗನ್ಸುತ್ತೆ ಅವರು ಕೂಡ ನೂರ ಮೂವತ್ತೈದು ಬರ್ತದೆ ಅಂತ ನಂಬಿರ್ಲಿಕ್ಕಿಲ್ಲ ಅವರು ಕೂಡ ನೂರ ಮೂವತ್ತೈದು ಬರ್ತದೆ ನೂರ ಮೂವತ್ತಾರು ಅಂತ ಹೇಳಿದ್ರು ಇರ್ಬೋದು ಆದರೆ ನನಗನ್ಸುತ್ತೆ ಇದೊಂದು ಗ್ಯಾರಂಟಿ ಅನ್ನೋದು ಬಹಳ ತಳಮಟ್ಟದಲ್ಲಿ ಕೆಲಸ ಮಾಡಿದೆ ಅಂತ ನಿಮ್ಮ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲ್ಲೇ ಇರಲಿಲ್ವಾ ಸಹಜವಾಗಿ ಇದ್ದಿರ್ಬೋದು ಸಹಜವಾಗಿ ಒಂದಷ್ಟು ಪರ್ಸೆಂಟ್ ಯಾರಿಗೆ ಈಗ ನೀವು ಗ್ಯಾರಂಟಿ ತೊಗೊಂಡು ನೂರ ಮೂವತ್ತಾರು ಸೀಟ್ ಫಲಿತಾಂಶ ಬಂದ ನಂತರ ಕಾಂಗ್ರೆಸ್ ಅವರು ಇವತ್ತು ಎಲೆಕ್ಷನ್ ಹೋಗಿದಷ್ಟೇ ಬರ್ತಾರೆ ಕೇಳಿದ್ರು ಸುಲಭ ಅಲ್ಲ ಹ್ಞೂ ಕಷ್ಟ ಸುಲಭ ಇಲ್ಲ ನನ್ನ ದೃಷ್ಟಿಯಲ್ಲಿ ಸುಲಭ ಇಲ್ಲ ಹಾಗಾಗಿ ಆಡಳಿತ ವಿರೋಧಿ ಅದೇ ಅಲ್ಲೆಲ್ಲೋ ಬೀಸುತ್ತೆ ಆದರೆ ಗ್ಯಾರಂಟಿ ನಮ್ಮನ್ನು ಭಾಳ ಫಲಿತಾಂಶದಲ್ಲಿ ಏರ್ಪೇರ್ ಮಾಡ್ತು ಅಂತ ಅನಿಸುತ್ತೆ ನನಗೆ ಅದರ ಜೊತೆಗೆ ನಿಮ್ಮ ವಿರುದ್ಧ ನಲ್ವತ್ತು ಪರ್ಸೆಂಟ್ ಆರೋಪ ಬಂತು ಪೇ ಸಿ ಎಮ್ ಕ್ಯಾಂಪೇನ್ ಆಯಿತು ನಲವತ್ತು ಪರ್ಸೆಂಟ್ ಅದನ್ನು ನಾನು ನೀವು ಸಮರ್ಥವಾಗಿ ಅಲ್ಲ ಬಿ ಬಿ ಜೆ ಪಿ ಅದನ್ನು ಎದುರಿಸ್ತಾ ಅಲ್ಲ ಅಲ್ಲ ಸರಿ ನಲವತ್ತು ಪರ್ಸೆಂಟ್ ಆರೋಪ ಬಂತು ಮೇಲೆ ನಲ್ವತ್ತು ಪರ್ಸೆಂಟ್ ತೊಗೊಂಡಿದ್ದಾರೆ ಅಂತ ಆರೋಪ ಬಂತು ಸದನದಲ್ಲಿ ನಾನು ಹೇಳಿದೆ ನಲ್ವತ್ತು ಪರ್ಸೆಂಟ್ ಅಲ್ಲ ಅರ್ಧ ಪರ್ಸೆಂಟ್ ಇದ್ದರೆ ಯಾರಿಗೆ ಹೇಳಿದೆ ನಲವತ್ತು ಪರ್ಸೆಂಟ್ ಸದನದಲ್ಲಿ ನಾನು ಹೇಳಿದೆ ಸಭಾನಾಯಕನಾಗಿ ಹೇಳಿದೆ ಮಂತ್ರಿಯಾಗಿ ಹೇಳಿದೆ ನಲವತ್ತು ಪರ್ಸೆಂಟ್ ಅಲ್ಲ ನನ್ನ ಇಲಾಖೆ ಇಪ್ಪತ್ತೆಂಟು ಸಾವಿರ ಕೋಟಿ ಇರುವಂಥ ಇಲಾಖೆ ಅರ್ಧ ಪರ್ಸೆಂಟ್ ತಗೊಟ್ರೆ ಮತ್ತೆ ನೀವು ಇದಕ್ಕೆ ಸಾಕ್ಷಿ ತೋರಿಸಿ ಅಂತ ಹೇಳೋದಿಲ್ಲ ರಾಜಕಾರಣದಲ್ಲಿ ಸಾಕ್ಷಿ ತೋರಿಸಿ ಅಂತೇವೆ ನಾವು ನಮ್ಮ ಯಾರು ದೂರ ಹೇಳ್ಕೊಳ್ಳ್ರೆ ಸಾಕ್ಷಿ ಬಾ ಅಂತ ಹೇಳ್ತೇವೆ ನಾವು ನಾವು ಯಾರ ಮೇಲೆ ದೂರ ಹೇಳಿಕೊಳ್ಳಿ ಅವರು ಇದೇ ರೀತಿ ಹೇಳ್ತಾರೆ ಸಾಕ್ಷಿ ಬಾ ಅಂತಾರೆ ನಾನು ಹೇಳ್ದೆ ನೀವು ಸಾಕ್ಷಿ ಬೇಡ ಮರೇ ಆತ್ಮ ಸಾಕ್ಷಿ ಕೊಡಿ ಸಾಕು ಅರ್ಧ ಪರ್ಸೆಂಟ್ ಇದೆ ಅಂತೇಳಿ ನಾನು ಒಪ್ಕೊಳ್ತೇನೆ ಅಂತ ಹೇಳಿದೆ ಯಾರು ಸದನದಲ್ಲಿ ಬೇರೆ ಯಾರು ಮಾತಾಡಿಲ್ಲ ಯಾರು ವಿರೋಧ ಪಕ್ಷವರು ಮಾತಾಡಿಲ್ಲ ಇದನ್ನ ವಿನಾಕಾರಣ ನಾವು ಯಾರ ಬಗ್ಗೆ ಯಾರು ಮಾತಾಡಿಲ್ಲ ಹಾಗಾಗಿ ನಾನು ಹೇಳಿದೆ ನಾನು ನೀವು ನಂಗೆ ಹೇಳಿಕೆ ಬಿಡೋದಿಲ್ಲ ಏನಾಗಿದೆ ನಾವು ಅದನ್ನು ಗಂಭೀರವಾಗಿ ತಗೊಂಡಿರ್ಲಿಲ್ಲ ನಲ್ವತ್ತು ಪರ್ಸೆಂಟ್ ಒಂದು ರಾಜಕೀಯ ಆರೋಪ ಅಂತ ನಾವು ಮಾಡಿಬಿಟ್ಟೇವೆ ಅದು ಯಾವ ಅಪೇಕ್ಷೆಯೂ ಇಲ್ಲದೆ ನಮಗೆ ಓಟ್ ಹಾಕುವವ್ರ ಮೇಲೆ ಪರಿಣಾಮ ಬೀರುತ್ತು ಈ ಆಶೆ ಇದ್ದವ್ರ ಮೇಲಲ್ಲ ನಮ್ಮನ್ನು ವಿರೋಧಿಸೋರ ಮೇಲಲ್ಲ ಏನೂ ಅಲ್ಲ ಬಿ ಜೆ ಪಿಗೋಸ್ಕರ ಓಟ್ ಹಾಕ್ತೇನೆ ಅನ್ನುವಂಥ ಮಾನಸಿಕತೆ ಇರುವಂಥ ಅನೇಕ ವಿದ್ಯಾವಂತರು ಬಿ ಜೆ ಪಿ ಬಗ್ಗೆ ಅಭಿಮಾನ ಇದ್ದವರು ಒಂದೆರಡು ಜನರಿಗೆ ಮನಷಿ ನೋವಾಯಿತು ಅದು ನಮಗೆ ಗೊತ್ತೇ ಆಗಿಲ್ಲ ನನಗನ್ಸೋದು ಈಗ ಯಾಕಂದ್ರೆ ನಾವು ಅದೊಂದು ರಾಜಕೀಯ ಟೀಕೆ ಬಿಡಿ ನಲ್ವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಆಗ ನಾನು ಸಹಿತ ತಗೊಳ್ಳೋಣ ಅಂತ ಹೇಳ್ತಾ ಇದ್ದೀವಿ ನಾವು ನಾವು ಯಾರು ಅದನ್ನಷ್ಟು ಗಂಭೀರವಾಗಿ ತಗೊಂಡಿಲ್ಲ ಅಂತ ನನಗನ್ಸುತ್ತೆ ಅದನ್ನೇ ನಾವೊಂದು ಕ್ಯಾಂಪೇನ್ ಮಾಡಿ ನಾವು ಹೇಳಿ ನೋಡೋಣ ಬನ್ನಿ ಅಂತ ಹೇಳಿದರೆ ಚರ್ಚೆ ಮಾಡೋಣ ಅಂತ ಹೇಳಿದರೆ ಜನಮಾನಸದಲ್ಲೂ ಎಲ್ಲೋ ಒಂದು ರೀತಿಯಲ್ಲಿ ವಿಶ್ವಾಸ ಮೂಡ್ತಾ ಇತ್ತು ನಮಗೋಸ್ಕರ ಒಂದು ರೂಪಾಯಿ ತಗೊಳ್ಳದೇ ಕೆಲಸ ಮಾಡುವಂಥ ಜನರ ಮೇಲೆ ಅದು ಪರಿಣಾಮ ಬೀರುತ್ತೆ ಬೀರಿದೆ ಅಂತ ನಮಗೀಗ ಅರ್ಥ ಆಗಿದೆ ಆ ಕಾರಣಕ್ಕೆ ನಾವು ಎಡವಿದ್ದೇವೆ ಅಂತ ನಾನು ಅಂದ್ಕೊಂಡಿದ್ದೇನೆ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ್ದು ಇಲೆಕ್ಷನ್ ಮೇಲೆ ಪ್ರಭಾವ ಬೀರ್ತಾ ಸ್ವಾಭಾವಿಕವಾಗಿ ನಮಗಿಂತ ದೊಡ್ಡವರು ಮಾಡುವಂಥ ನಿರ್ಧಾರಗಳು ಅಲ್ಲ ಪ್ರಭಾವ ಬೀರ್ತದೆ ನಿರ್ಧಾರಗಳು ಆದರೆ ಯಡಿಯೂರಪ್ಪನವ್ರು ಏನು ಹೇಳ್ತಾರೆ ನಾನು ಸ್ವಯಂ ಪ್ರಯತ್ನಾಗಿ ಇಳಿದುಬಿಟ್ಟಿದ್ದೇನೆ ಇಳಿದುಬಿಟ್ಟಿದ್ದೇನೆ ಪಕ್ಷ ಪಾರ್ಟಿ ಗೆಲ್ಲಬೇಕು ನಾನು ಹೋರಾಟ ಮಾಡ್ತೇನೆ ಅಧಿಕಾರಕ್ಕೆ ತಂದೆ ತರ್ತೇನೆ ಅಂತ ಹೇಳಿದ್ದಾರೆ ಅಲ್ಲೋ ಎಲ್ಲ ಒಂದರಷ್ಟು ಚರ್ಚೆ ಕಾರಣ ಆಗಿರಬಹುದು ಗೊತ್ತಿಲ್ಲ ನನಗೆ ಅದೊಂದೇ ಅಂತೇಳಿ ದೊಂದೇ ಪರಿಣಾಮ ಆಗಿದೆ ಅಂತ ನಂಗೆ ಅನಿಸಿಲ್ಲ ಕಾಂಗ್ರೆಸ್ಸು ಗ್ಯಾರಂಟಿ ಕೊಟ್ಟು ಅಧಿಕಾರಕ್ಕೆ ಬಂದರು ಅಂತ ಹೇಳ್ತಾ ಇದ್ದೀರಾ ಈಗ ಅಟ್ ಪ್ರೆಸೆಂಟು ಇನ್ನು ಒಂದು ವರ್ಷದ ತನಕ ಒಂದು ಮನೆಗೆ ಕಾಂಗ್ರೆಸ್ ಸರ್ಕಾರದಿಂದ ಇಪ್ಪತ್ನಾಲ್ಕು ಸಾವಿರ ಹೋಗುತ್ತೆ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಗೃಹ ಜ್ಯೋತಿರ್ಬೋದು ಗೃಹಲಕ್ಷ್ಮಿ ಒಂದರಲ್ಲೇ ಇಪ್ಪತ್ನಾಲ್ಕು ನಾಲ್ಕು ಸಾವಿರ ಹೋಗುತ್ತೆ ಇನ್ನು ಅಪ್ರಾಕ್ಸಿಮೇಟ್ ಒಂದು ಮೂವತ್ತು ಸಾವಿರ ಹೋಗುತ್ತೆ ಒಂದು ಮನೆಗೆ ಅಂದರೆ ರಾಜ್ಯ ತುಂಬ ಹೋಗುತ್ತೆ ಬಿ ಜೆ ಪಿಗೆ ಮುಂದಿನ ಅಧಿಕಾರ ಹಿಡಿಬೇಕು ಅಂತ ಇದ್ದರೆ ಅದೇ ಥರದ ಯಾವುದಾದ್ರೂ ಯೋಜನೆ ಕೊಡಬೇಕು ಅಕಸ್ಮಾತ್ ಜನ ಇವ್ರನ್ನ ನಮ್ದಲೇ ಬಿ ಜೆ ಪಿಗೆ ಓಟ್ ಹಾಕಿದ್ರೂ ಅದನ್ನು ಕಂಟಿನ್ಯೂ ಮಾಡಬೇಕು ನೀವು ಈ ಫ್ರೀ ಬೀಸಲ್ಲೇ ನಾವು ಗೆಲ್ತೀವಿ ಅಂತ ಇದ್ದೀರಾ ಮುಂದೆ ನಾವು ಕೊಟ್ಟು ಅಥವಾ ಜನರಲ್ಲಿ ಪರಿವರ್ತನೆ ಆಗಬೇಕು ಅಂತ ಇದ್ದಾರೆ ಯಾಕೆಂದರೆ ರೀಸೆಂಟಾಗಿ ಮಧ್ಯಪ್ರದೇಶದ ಶಿವ ಶಿವರಾಜ್ ಸಿಂಗ್ ಸೌರಾಣ್ ಅವರು ತಮ್ಮ ಅರುವತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಸಾವಿರ ರೂಪಾಯಿ ಹಾಕೋಕೆ ಸ್ಟಾರ್ಟ್ ಮಾಡಿದ್ದಾರೆ ಇದು ಇಡೀ ದೇಶ ತುಂಬ ಗೆಲ್ಲೋದಕ್ಕೆ ಟ್ರಂಪ್ ಕಾರ್ಡ್ ಎಲ್ಲ ಆಗ್ತಾ ಇದೆಯಾ ನಾನು ಕೊಳ್ಳೆ ಹೊಡೆಯೋದು ಒಡೆಯೋಣ ರಾಜಕಾರಣಿಗಳು ಜನಕ್ಕಿಷ್ಟು ವರ್ಷಕ್ಕಿಷ್ಟು ಅಂತ ಎಲೆಕ್ಷನ್ ಇಂದು ದಿನ ಕೊಡೋದಕ್ಕೆ ಆಗಿ ಕೊಡೋಣ ಅಂತ ಲೀಗಲಾಗಿ ಕರಪ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಲೀಗಲಾಗಿ ಜನರ ಓಟನ್ನ ತಗೊಳ್ತಾ ಇದ್ದಾರೆ ಅಂತ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಅಲ್ಲಿಗೆ ತಿಂಗಳಿಗೆ ಐನೂರು ರೂಪಾಯಿ ಒಬ್ಬ ಒಂದು ಓಟಿಗೆ ಅಲ್ಲ ಒಂದು ರಾಜಕೀಯ ಪಾರ್ಟಿಯ ಕಾರ್ಯಕರ್ತನಾಗಿ ನಾನು ಈ ಗ್ಯಾರಂಟಿಯ ಬಗ್ಗೆ ಗ್ಯಾರಂಟಿ ಕೊಟ್ಟಂಗೆ ನೀವು ಕೊಡ್ತೀರಾ ಅಂತ ಕೇಳಿದರೆ ಚುನಾವಣೆ ದೃಷ್ಟಿಯಿಂದ ಬಡವರಿಗೆ ಸಹಾಯ ಮಾಡಬೇಕು ಅಂತ ಹೇಳುವ ನಾನು ಕೂಡ ಅಂದರೆ ಅಡ ಅಭಿವೃದ್ಧಿ ದೃಷ್ಟಿಯಿಂದ ಬಡವರಿಗೆ ಸಹಾಯ ಮಾಡೋದನ್ನು ವಿರೋಧ ಮಾಡಲಿಕ್ಕೆ ನನಗಾಗೋದಿಲ್ಲ ಆದರೆ ನಮ್ಮ ಇತಿಮಿತಿ ನಮ್ಮ ಆರ್ಥಿಕ ಶಕ್ತಿಯನ್ನು ನಾವು ಗಮನಿಸಬೇಕು ನೆರೆಯ ದೇಶಗಳಲ್ಲಿ ಆಗಿರುವಂಥ ಆರ್ಥಿಕ ದುಸ್ಥಿತಿಯನ್ನು ನಾವು ಗಮನಿಸಬೇಕು ನಾವು ನೋಡ್ತಾ ಇರೋದು ಸತ್ಯವ ಸುಳ್ಳು ಅಂತ ನಾನು ಕಣ್ಣು ನಂಬ್ತಾ ಇರಲಿಲ್ಲ ಒಂದು ಗೂಡ್ಸ್ ವ್ಯಾನಲ್ಲಿ ಗೋಧಿ ಹೋಗ್ತಾಯಿದ್ರೆ ಪಾಕಿಸ್ತಾನದವರು ಬಡದಾಡ್ಬಿಡ್ತಾರೆ ಬಡ್ದಾಡ್ಬಿಡ್ತಾರೆ ಒಂದು ಲೀಟ್ರ್ ಪೆಟ್ರೋಲಿಗೆ ಮುನ್ನೂರ ಅರವತ್ತರಿಂದ ಮುನ್ನೂರ ಎಂಬತ್ತು ರೂಪಾಯಿ ಅಂತಾರೆ ಆಕಾರ ಇದ್ದಿರುವಂಥ ಪರಿಸ್ಥಿತಿಗಳಿದೆ ಅದು ಯಾವ ಧರ್ಮ ಯಾವ ಜಾತಿ ಯಾರು ಬೇಕಾದರೂ ಆಗಿರಲಿ ಒಂದು ರಾಷ್ಟ್ರ ಸಶಕ್ತವಾಗಿ ಆರ್ಥಿಕ ಶಕ್ತಿಯೂ ಬೇಕು ಅದಕ್ಕೆ ಆರ್ಥಿಕ ಒಂದು ಕುಟುಂಬದಲ್ಲಿ ನೀವು ನ ನಲ್ವತ್ತು ಸಾವಿರ ರೂಪಾಯಿ ನಿಮ್ಮ ಸಂಬಳ ಇದ್ದರೆ ನೀವು ಎಂಬತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಬಿಟ್ಟರೆ ಭಾಳ ದಿವಸಗಳ ಕಾಲ ನಿಮ್ಮ ಕುಟುಂಬ ನಡೆಸೋದು ಕಷ್ಟ ಅದೇ ರೀತಿ ಇವತ್ತು ಏನಾಗಿದೆ ಅಂತ ಹೇಳಿದರೆ ಶಾಸಕರ ನಿಧಿಯನ್ನೇ ತೆಗೆದುಬಿಟ್ಟಿದೆ ಕಾಂಗ್ರೆಸ್ ಇವರು ಸರ್ಕಾರ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ಗೆ ಇದಕ್ಕೆ ಕಾಂಗ್ರೆಸ್ ಅಂದರೆ ನಾನು ಪರಿಚಯ ಕೇಳಿದಷ್ಟೇ ಶಾಸಕನಿಗೆ ತೆಗೆಬಿಟ್ಟಿದೆ ಶಾಸಕರಿಗೆ ಎರಡು ಕೋಟಿ ರೂಪಾಯಿಯನ್ನು ಕೊಟ್ಟು ಅಲ್ಲೆಲ್ಲೋ ಒಂದು ತುರ್ತಾಗಿ ನಲ್ಲಿ ಹೊಡೆದೋಗಿದೆ ಅಲ್ಲೆಲ್ಲೊಂದು ನೀರು ಕುಡಿಲಿಕ್ಕೆ ನೀರಿಲ್ಲ ಬಡವರಮ್ಮನ ಕಷ್ಟ ಆಗಿದೆ ಅಂಗನವಾಡಿ ಬಿದ್ದುಬಿಟ್ಟಿದೆ ಶಾಸಕ ಬ್ಯಾಡ್ತಾನೆ ನಾನಿದ ಒಂದು ಲಕ್ಷ ರೂಪಾಯಿ ಕೊಡ್ತೇನೆ ನಾಳೆ ರಿಪೇರಿ ಅಂತೇಳಿ ಅದು ಶಾಸಕನ ವಿವೇಚನೆ ಕೊಟ್ಟಿರುವಂಥ ಹಣ ಇವತ್ತು ಕಡಿತ ಆಗಿರುವಂಥ ಸ್ಥಿತಿ ಇದೆ ನಾನು ಹೇಳಿದೆ ಕಿಸಾನ್ ಸಮ್ಮಾನ್ ರದ್ದಾಗಿದೆ ನಾನು ಹೇಳಿದೆ ಮ ವಿದ್ಯಾನಿಧಿ ರೈತ ವಿದ್ಯಾನಿಧಿ ರದ್ದಾಗಿದೆ ಇವತ್ತು ಬೆಲೆ ಏರಿಕೆ ವಿಚಾರಗಳಿದೆ ಬೆಲೆ ಏರಿಕೆಗೆ ರಾಜ್ಯ ಕೇಂದ್ರ ತೋರಿಸುತ್ತೆ ಕೇಂದ್ರ ರಾಜ್ಯ ತೋರಿಸುತ್ತೆ ನಾನೊಂದು ಮಾತನ್ನು ಹೇಳಿದ್ದೆ ಸರ್ಕಾರಕ್ಕೆ ಏನಂದರೆ ನಿಮ್ಮ ಹತ್ರ ಎ ಪಿ ಎಮ್ ಸಿ ಇರೋದು ಹತ್ರ ರಾಜ್ಯದ ಹತ್ರ ಖರೀದಿ ಮಾಡಿಬಿಟ್ಬಿಡಿ ಹಾಫ್ ಕಾಮ್ಸ್ ಇರೋದು ಹತ್ರ ರಾಜ್ಯದ ಹತ್ರ ನೀವು ಮಾರಾಟ ಮಾಡಿ ಅದು ಯಾವನೋ ಒಬ್ಬ ಕ ವ್ಯಾಪಾರಿ ಒಬ್ಬ ಮಂಡಿಯಲ್ಲಿ ರಾಶಿ ರಾಶಿ ರೋಡ್ಗಟ್ಟಲೆ ಲಾರಿ ಹೋಗಿ ಅವನ ಮಂಡಿಯಲ್ಲಿ ಹಾಕ್ಕೊಳ್ಳೋದಕ್ಕಿಂತ ನೀವು ಖರೀದಿ ಮಾಡಿಬಿಡಿ ಖರೀದಿ ಮಾಡಿ ಹಾಫ್ ಕಾಮ್ಸ್ ಮೂಲಕ ಅರವತ್ತು ರೂಪಾಯಿಗೆ ಎಪ್ಪತ್ತು ರೂಪಾಯಿ ಟೊಮೆಟೊ ಮಾರಾಟ ಮಾಡಿ ಅಂತ ಹೇಳಿದ್ದೆ ಇದು ಸು ನಾನು ಹೇಳಿದ್ರೆ ಸುಲಭ ಅಲ್ಲ ನನಗೆ ಗೊತ್ತಿದೆ ಇದು ಆದರೆ ಈ ಸ್ಥಿತಿಗಳೆಲ್ಲ ಹೋಗಿ ಬಿಟ್ಟು ನೀವು ಇಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ನಾವು ಇದು ಕೊಟ್ಟಿದ್ದೇವೆ ಅದು ಫ್ರೀ ಬಸ್ ಕೊಟ್ಟಿದ್ದೇವೆ ನಾವು ನಿಮಗೆ ಗೃಹಲಕ್ಷ್ಮಿ ಕೊಟ್ಟಿದ್ದೇವೆ ನಾವು ನಿಮಗೆ ಕರೆಂಟ್ ಫ್ರೀ ಕೊಟ್ಟಿದ್ದೇವೆ ಅಂತ ಹೇಳಿ ಈಚೆ ಕಡೆ ಎಲ್ಲ ದರ ಜಾಸ್ತಿಯಾಗಿ ನಾವು ಇಪ್ಪತ್ತು ಸಾವಿರ ರೂಪಾಯಿ ಒಬ್ಬ ಕುಟುಂಬಕ್ಕೆ ಒಂದು ವರ್ಷದಲ್ಲಿ ಕೊಟ್ಟು ನಾವು ನಲ್ವತ್ತು ಸಾವಿರ ರೂಪಾಯಿ ದರ ಜಾಸ್ತಿ ಮಾಡಿದರೆ ಭಾಳ ಬದಲಾವಣೆ ಆಗ್ತದೆ ಅಂತ ನನಗನಿಸಿಲ್ಲ ಆದರೆ ತಗೊಂಡವ್ರಿಗೆ ಆಸೆ ಇದೆ ಇವತ್ತು ಕರೆಂಟ್ ಬಿಲ್ ಫ್ರೀ ಬಿಲ್ ಸಿಕ್ಕಿದ ತಕ್ಷಣ ತಗೊಂಡವ್ರಿಗೆ ಖುಷಿಯಾಗಿದೆ ನಾನು ಇಲ್ಲ ಅಂತೇಳಿಲ್ಲ ಎರಡು ಸಾವಿರ ರೂಪಾಯಿ ಅಕೌಂಟಿಗೆ ಬಂದರೆ ಅದು ಸಿದ್ದರಾಮಯ್ಯ ಕಳಿಸಿದ್ದೆ ಅಂತೇಳಿ ಅವರು ಖುಷಿ ಪಡ್ತಾರೆ ಇಲ್ಲ ಅಂತೇಳಿಲ್ಲ ಬಸ್ ಹದ್ದೋರು ಕೆಲ ದಿವಸ ಕೆಳಗೆ ಇಳಿಲಿಲ್ಲ ಅಂತೇಳಿ ನಮ್ಮನ್ನ ತಮಾಷೆಗೋಸ್ಕರ ನಾವು ಮಾತಾಡ್ತಾ ಇದ್ದೇವೆ ನಾವಿಲ್ಲ ಅಂತೇಳಿ ಹೇಳಿಲ್ಲ ಆದರೆ ಒಂದು ಕಡೆಯಲ್ಲಿ ರೇಟ್ ಜಾಸ್ತಿಯಾಗಿ ಮತ್ತೊಂದು ಕಡೆಯಲ್ಲಿ ಕೊಡುವಂಥ ಯೋಜನೆಗಳಿದೆಯಲ್ಲ ಇದು ಸಾರ್ವತ್ರಿಕವಾಗಿ ಭಾಳ ದಿವಸಗಳ ಕಾಲ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ನಿಸುತ್ತೆ ಆದರೆ ಒಂದು ರಾಜಕೀಯ ಪಕ್ಷ ನಾವು ನಾವು ಪಕ್ಷ ಮುಂದೆ ಸಮಾಜದ ಬಗ್ಗೆಯೂ ಯೋಚನೆ ಮಾಡಿ ರಾಜಕಾರಣದ ಬಗ್ಗೆ ಯೋಚನೆ ಮಾಡಿ ದೇಶದ ಬಗ್ಗೆಯೂ ಯೋಚನೆ ಮಾಡಿ ಒಂದು ಪ್ರಣಾಳಿಕೆಯನ್ನು ನಾವು ತರ್ತೇವೆ ಸಬಲೀಕರಣದ ಸಬಲೀಕರಣದ ಕಾರ್ಯಕ್ರಮ ಕಾರ್ಯಕ್ರಮ ಸಬಲೀಕರಣ 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 ಆಗುತ್ತೆ ಅಂತ ಹೇಳ್ತೀನಿ ಈಗ ನಾನೊಬ್ಬ ವಿದ್ಯಾರ್ಥಿ ನನಗೆ ಮೂರು ವರ್ಷದಿಂದ ನಾಲ್ಕು ವರ್ಷದಿಂದ ನಾನು ಡಿಗ್ರಿ ಸೇರಿದಾಗಲಿಂದ ಸ್ಕಾಲರ್ಶಿಪ್ ಬರ್ತಾ ಇತ್ತು ಈ ವರ್ಷ ನನ್ನ ಸ್ಕಾಲರ್ಶಿಪ್ ನಿಂತಿದೆ ಸ್ಯಾಂಕ್ಷನ್ ಆಗಿರೋ ಇಪ್ಪತ್ತೈದು ಸಾವಿರ ನನ್ನ ಅಕೌಂಟಿಗೆ ಬಿದ್ದಿಲ್ಲ ಆರು ತಿಂಗಳಾಯಿತು ನನ್ನ ತಾಯಿಗೆ ಎರಡು ಸಾವಿರ ರೂಪಾಯಿ ಮುಂದಿನ ತಿಂಗಳಿಂದ ಆಗ್ತಾರೆ ಒಪ್ಕೊಳ್ತೀನಿ ನನ್ನ ತಾಯಿ ನನಗೆ ಫೀಸ್ ಕೊಡುವಂಥ ವರ್ಷ ಆದಮೇಲೆ ಕೊಡಬೇಕು ಅಥವಾ ನನ್ನ ಫೀಸ್ ಕಟ್ಟೋದಕ್ಕೆ ಸರ್ಕಾರ ದುಡ್ಡು ಕೊಡಬೇಕು ಯಾವ್ದು ಸಬಲೀಕರಣ ವಿದ್ಯಾರ್ಥಿಗಳ ಪಾಸು ವಿದ್ಯಾರ್ಥಿ ಹೋಗೋದಕ್ಕೆ ಫೀಸ್ ಕೊಟ್ಟು ಅವರಿಗೆ ಬಸ್ ವ್ಯವಸ್ಥೆ ಮಾಡಬೇಕು ಅಥವಾ ತುಂಬೋರೆಲ್ಲ ತುಂಬ್ರಿ ನಿಮ್ಮ ಫ್ರೀಯಾಗಿ ಕರ್ಕೊಂಡು ಹೋಗ್ತೀವಿ ಅಂತ ವಿದ್ಯೆ ವ್ಯವಸ್ಥೆ ಮಾಡಬೇಕು ಯಾವ್ದು ಸಬಲೀಕರಣ ಅಕ್ಕಿ ನಿಮಗೆ ದುಡ್ಡು ಕೊಡ್ತೀನಿ ನೇಮ್ ಬೇಕಾದರೂ ತಗೋ ಅಂತ ಮೈ ಅಕೌಂಟಿಗೆ ಹಾಕೋದು ಸಬಲೀಕರಣನೋ ಇಷ್ಟು ಅಲ್ಲಪ್ಪ ಒಬ್ರಿಗೆ ಇಷ್ಟು ಕೊಡ್ತೀವಿ ಐದು ಕೆ ಜಿಗೆ ಕೊಡ್ತಾ ಇದ್ದೀವಿ ನೀನು ಇಷ್ಟು ತಗೋ ಅನ್ನೋ ಸಬಲೀಕರಣನೋ ಗೃಹಜ್ಯೋತಿ ನಿಮ್ಮ ಮನೆಗಿರೋ ಏನು ಬೇಕಾದ್ರು ಉಡ್ಸು ಇನ್ನೂರು ಯೂನಿಟ್ ತನಕ ಐವತ್ತು ಯೂನಿಟ್ ತನಕ ಕೊಡ್ತೀವಿ ಅನ್ನೋ ಸಬಲೀಕರಣನೋ ಅಥವಾ ನಿನ್ನ ಮನೆಗೆ ಬೇಸಿಕ್ಕಾಗಿ ಒಂದು ಲೈಟ್ ಬೇಕು ಟಿ ವಿ ಬೇಕು ಹೆಂಗೆ ಬೇಕು ಅದಕ್ಕೆ ಬೇರೆ ಕುಟೀರ ಜ್ಯೋತಿ ಭಾಗ್ಯಲಕ್ಷ್ಮಿ ಅವ್ರ ಜೋ ಅವ ಯೋಜನೆಗಳಿದು ಅವುದು ಸಬಲೀಕರಣನೋ ಹುಟ್ಟಿದ ತಕ್ಷಣ ಒಬ್ಳು ಮಗಳ ಹೆಸರಿಗೆ ಇಷ್ಟು ಇಂತಿಷ್ಟು ಬರುತ್ತೆ ದುಡ್ಡು ಅನ್ನೋ ಸಬಲೀಕರಣನೋ ಅಥವಾ ಹುಟ್ಟೋರಿಗೆಲ್ಲ ದುಡ್ಡು ಕೊಡ್ತೀವಿ ಅನ್ನೋ ಸಬಲೀಕರಣನೋ ಯಾವುದು ಸಬಲೀಕರಣ ಜನಕ್ಕೆ ಯಾವತ್ತು ಯಾವುದು ಫ್ರೀಯಾಗಿ ಸಿಗುತ್ತೋ ಜನ ಅದನ್ನು ತಗೊಳ್ತಾರೆ ಆಸೆ ಹೆಚ್ಚಾಗುತ್ತೆ ಅದು ಬಿಟ್ಟು ಅವನಿಗೇನು ನಾನು ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡ್ತಾರಲ್ಲ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡ್ತಾರಲ್ಲ ಅದು ಸಬಲೀಕರಣ ಈಗ ಎರಡು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಆಗ್ತಾರೆ ನಮ್ಮ ದುಡ್ಡೇ ನಮಗೆ ಆಗ್ತಾರೆ ಜನಕ್ಕೆ ಒಂದು ಸಲ ಲಂಪ್ ಸಮ್ಮಾಗಿ ಇದ್ರೆ ದುಡ್ಡು ಖುಷಿ ಪಡ್ತಾರೆ ಅದೇ ಡೈಲಿ ಹೋಗೋದು ಯಾರು ಯೋಚನೆ ಮಾಡಲ್ಲ ಇದರಿಂದ ಭ್ರಷ್ಟಾಚಾರ ಬಂದಿರೋರು ಇವರೇ ಬೇರೆ ಇನ್ಯಾರೂ ಇಲ್ಲ ಇವತ್ತು ಮಾತ್ರ ಅಯ್ಯೋ ಏನು ನಮ್ಮಂಥ ದೇವರೇ ಇಲ್ಲ ನಮ್ಮಂಥ ದಿಂಡ್ರ್ಯ ಇಲ್ಲ ಅಂತ ಅಂತಾರೆ ಭ್ರಷ್ಟಾಚಾರ ಮಾಡ್ಕೊಂಬಂದಿದ್ದಕ್ಕೇ ಈ ಸ್ಥಿತಿ ಬಂದಿದೆ ಅವರಿಗೆ ಸೆಂಟ್ರಲಲ್ಲಿ ಐವತ್ತೆರಡು ಸೀಟು ಇದೆ ಜಾಸ್ತಿ ಬರುತ್ತೆ ನೂರ ಹತ್ತು ನೂರ ಇಪ್ಪತ್ತು ಅಂತಾರೆ ನೂರ ಹತ್ತು ಬರೋಲ್ಲ ನೂರ ಇಪ್ಪತ್ತು ಬರೋಲ್ಲ ಇನ್ನೂ ಕೆಳಗಿಳಿತ ವಿನ ಅವ್ರ ಮೇಲೆ ಬರೋಲ್ಲ ಯಜಮಾನ್ರ ಸೆಂಟ್ರಲ್ ಅದ್ರ ಲೋಕಸಭಾ ಚುನಾವಣೆಯ ವಿಷಯ ಮಾತಾಡಿದ್ರು ಬೇರೆ ದೇಶದ ದೇಶಾದ್ಯಂತ ಬಿಟ್ಬಿಡಿ ಕರ್ನಾಟಕದಲ್ಲಿ ಏನಾಗುತ್ತೆ ಅನ್ಸುತ್ತೆ ಇಪ್ಪತ್ತೈದು ಜನ ಹಾಲಿ ಎಂ ಪಿಗಳ ನಿಮಗೆ ಬಂದಿದೆ ಚುನಾವಣೆ ಮೊನ್ನೆ ಚುನಾವಣೆ ನಮ್ಮ ಆಡಳಿತ ವಿರೋಧಿ ನಿಲುವು ಸ್ವಲ್ಪ ಕಾರಣ ಆಗಿದೆ ಮತ್ತು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಯೂ ಕಾರಣ ಆಗಿದೆ ನಿರೀಕ್ಷೆ ಮೀರಿ ಅವರು ಗೆದ್ದಿದ್ದಾರೆ ಈ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ಈ ನಾಡಿದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮತದಾರರ ಮನೋಸ್ಥಿತಿಯೇ ಬದಲಾಗುತ್ತೆ ಕಾನ್ಫಿಡೆನ್ಸಲ್ಲಿ ನನ್ನ ಸಾರ್ವಜನಿಕ ಜೀವನದ ಅನುಭವ ಆಧಾರದಲ್ಲಿ ಹೇಳ್ತೇನೆ ನಾನು ಸಾರ್ವಜನಿಕ ಜೀವನದ ಅನುಭವದ ಆಧಾರದಲ್ಲಿ ನಾನು ಹೇಳ್ತೇನೆ ಮೊನ್ನೆ ಚುನಾವಣೆ ಫಲಿತಾಂಶಕ್ಕೂ ನಾಡಿನ ಪಾರ್ಲಿಮೆಂಟಿನ ಚುನಾವಣೆ ಫಲಿತಾಂಶಕ್ಕೂ ಅಜಗಜಾಂತರ ವ್ಯತ್ಯಾಸ ಆಗುತ್ತೆ ಬಹುದೊಡ್ಡ ಅಂತರದಲ್ಲಿ ನಾವು ಗೆಲ್ತೇವೆ ಅಂತ ನನಗನ್ಸುತ್ತೆ ಈಗ ಅನ್ಸೋದು ನೀವು ಗ್ಯಾರಂಟಿ ಯೋಜನೆಗಳು ದೊಡ್ಡ ಪರಿಣಾಮ ಬೀರುತ್ತೆ ವಿಧಾನಸಭೆ ಮೇಲೆ ಅಂದ್ರೆ ಲೋಕಸಭೆಗೂ ಒಂದು ಗ್ಯಾರಂಟಿ ಹೇಳ್ತಾರೆ ಸರ್ ಅವರು ಇಲ್ಲ ಈಗ ಲೋಕಸಭೆಗೆ ಪಾರ್ಲಿಮೆಂಟ್ ಅಲ್ಲಿ ಗೆದ್ದವನೊಬ್ಬ ರಾಷ್ಟ್ರೀಯತೆ ವಿಚಾರಕ್ಕೆ ಜನ ಓಕೆ ಅಸೆಂಬ್ಲಿಯಲ್ಲಿ ರಾಜ್ಯ ಸರ್ಕಾರದ ಒಟ್ಟು ಯೋಚನೆಗಳು ಮತ್ತು ಅವ್ರಿಗೆ ಸಿಗುವಂತಹ ಸಹಾಯಗಳ ಬಗ್ಗೆ ಓಟಾಕ್ತಾರೆ ಗ್ರಾಮ ಪಂಚಾಯತ್ ಯಾವ ಚಿಹ್ನೆ ಕೂಡ ಇಲ್ಲ ಬಡವರು ಚಾಕರಿ ಮಾಡೋನು ಗೆಲ್ತಾನೆ ಅವ್ನು ಯಾವ ಪಕ್ಷ ಯಾವ ಧರ್ಮ ಯಾವ ಚಾಕ್ರಿ ಅಂತಿಲ್ಲ ಅವನಿಗೆ ಈ ಹೋಗಿ ನಿಮ್ಮ ಮೀಟರ್ ಬಿಲ್ ಕಟ್ಟಿ ಅವ ಆರೋಗ್ಯ ಸರಿ ಇಲ್ಲದೇ ಕಾರಣ ಹೋಗ್ತಾನೆ ಬಡವರು ಜಾಕ್ರೆ ಮಾಡೋನು ಮನೆ ಮಗನಂಗೆ ಕೆಲಸ ಮಾಡ್ತಾನೆ ಅವನೊಬ್ಬ ಈ ಜಾತಿ ಗೀತಿ ಧರ್ಮ ಎಂಥದಿಲ್ಲ ಐ ಇವ ನಮ್ಮ ಮನೆ ಹುಡುಗ ಇದ್ದಂಗೆ ಅಂತೇಳಿ ಅವ್ನಿಗೆ ಊಟಕ್ಕೆ ಹಾಕಿಬಿಡ್ತಾರೆ ಹಾಗೆ ಗ್ರಾಮ ಪಂಚಾಯತಿಗೆ ವ್ಯಕ್ತಿ ನೋಡಿ ಹಾಕಿರ್ತಾರೆ ತಾಲೂಕು ಜಿಲ್ಲೆ ರಾಜ್ಯಕ್ಕೆ ವಿಷಯ ಮತ್ತು ಸರ್ಕಾರ ನೋಡಿರ್ತಾರೆ ರಾಷ್ಟ್ರೀಯತೆ ನೋಡಿ ಕೇಂದ್ರ ಸರ್ಕಾರ ಕೊಟ್ಟಾಗ್ತಾರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಭಾರತ ದೇಶದಲ್ಲಿರುವಂಥ ಪ್ರತಿ ಮನೆಯನ್ನು ಗಮನದಲ್ಲಿಟ್ಟುಕೊಂಡ್ರೆ ನಮಗೊಬ್ಬ ಯೋಗ್ಯ ಬೇಕು ಅಂತ ನಮಗೊಬ್ಬ ದಕ್ಷ ಆಡಳಿತಗಾರ ಬೇಕು ಸಮಾಜ ಕಟ್ಟುವನ್ನು ಬೇಕು ಒಬ್ಬ ಚೌಕಿದಾರ ಬೇಕು ಅಂತೇಳಿ ಟಿಕೆಟ್ ಟಿಕ್ ಪಣ ಹೇಳ್ತೇವಲ್ಲ ಜನರ ಆಶೆಗಳಿರೋದೇ ಮೋದಿ ಮೇಲೆ ಈ ಲೋಕಸಭಾ ಚುನಾವಣೆಯಲ್ಲಾದರೂ ರಾಜ್ಯದ ಬಿ ಜೆ ಪಿ ಮುಖಂಡರು ಒಂದಾಗಿ ಕೆಲಸ ಮಾಡಬಹುದಾ ಅಂತ ಕಾರ್ಯಕರ್ತರ ಒಂದು ಪ್ರಶ್ನೆ ಇದೆ ಅಲ್ಲ ಒಂದು ನಿಮಿಷ ನಾನು ಪ್ರಶ್ನೆ ಮುಗಿಸ್ಬಿಡ್ತೀನಿ ಒಂದಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಕೆಲಸ ಮಾಡಿಲ್ಲ ಕೊಡು ಅಂದ್ರೆ ನಾನೇ ಲಿಸ್ಟ್ ಕೊಡ್ತೀನಿ ಯಾರ್ಯಾರನ್ನ ಯಾರ್ಯಾರು ಸೋಲ್ಸಿದ್ರು ಅಂತ ನಿಮ್ಮೋರು ನಿಮ್ಮೋರ್ನ ಸೋಲ್ಸಿದ್ದು ಲೋಕಸಭಾ ಚುನಾವಣೆಯಲ್ಲಿ ನೀವೇ ಇಟ್ಕೊಳ್ಳಿ ಲೋಕಸಭೆಯಲ್ಲಿ ಆ ಸಮಸ್ಯೆ ಬರುವುದಿಲ್ಲ ಧನ್ಯವಾದ ಶ್ರೀನಿವಾಸ ಪೂಜಾರಿ ಎಷ್ಟೊತ್ತು ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿದ್ರಿ ನನ್ನ ಪ್ರಶ್ನೆಗಳಿಗೆ ಮತ್ತು ಅವನಿತರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟಿದ್ದೀರಿ ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್